IVM ಹೆಸರಘಟ್ಟ 125 ವರ್ಷದ ಹಿಂದೆ ನಮ್ಮ ಬೆಂಗಳೂರು ನಗರಿಗೆ ನೀರಾವರಿ ಶುರುವಾಗಿದ್ದು ಹೆಸರಘಟ್ಟ ಕೆರೆಯಿಂದಾನೆ. ಇವತ್ತು ಹೆಸರಘಟ್ಟ ಕೆರೆ, ಹುಲ್ಲುಗಾವಿಲು ಮತ್ತು ಕ್ಷೇತ್ರ ಬೇರ್ಬೇರೆ ಅಪಾಯದಲ್ಲಿ ಇದೆ. ಆದರೆ ಕಳೆದ 15-20 ವರ್ಷಗಳಿಂದ ಹೆಸರಘಟ್ಟ ಮತ್ತು ಅರ್ಕಾವತಿ ನದಿಯ ಕ್ಷೇತ್ರದ ನಿವಾಸಿಗಳು ಈ ಪರಿಸರದ ಸಂಪತ್ತನ್ನು ಕಾಪಾಡಲು ಬಿಡದೇ ಕೆಲಸ ಮಾಡುತ್ತಾ ಇದ್ದಾರೆ. ಬನ್ನಿ, ಮಹೇಶ್ ಭಟ್ ಅವರಿಂದ ಹೆಸರಘಟ್ಟದ ಪಯಣದ ಬಗ್ಗೆ ತಿಳ್ಕೊಳ್ಳೋಣ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ, ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ಪವನ್ ಶ್ರೀನಾಥ್ ಮತ್ತು ಈ ಎಪಿಸೋಡ್ ಅಲ್ಲಿ ನಮ್ ಜೊತೆ ಮಹೇಶ್ ಭಟ್ ಅವರು ಮಾತಾಡಲು ಬಂದಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಪವನ್, ನಮಸ್ಕಾರ. ತುಂಬಾ ದಿನ, ತುಂಬಾ ವರ್ಷಗಳಾಯ್ತು ನಾವ್ ಈ ತರ ಮಾತಾಡಿ. ಆದ್ರೆ ಕೇಳುಗರು ಯಾರಿಗ ಗೊತ್ತಿಲ್ವೋ, ಮಹೇಶ್ ಅವರು ಒಂದು 30 ವರ್ಷದಿಂದ ನಮ್ಮ ದೇಶದಲ್ಲಿ ಫೋಟೋಗ್ರಾಫರ್ ಮತ್ತೆ ಫಿಲ್ಮೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೃಷ್ಟಿ ಸ್ಕೂಲ್ ಆಫ್ ಆರ್ಟ್ ಅಂಡ್ ಡಿಸೈನ್ ನಲ್ಲಿ ಫ್ಯಾಕಲ್ಟಿ ಆಗಿದ್ದಾರೆ. ಮತ್ತು ಕಳೆದ ಅಟ್ಲೀಸ್ಟ್ 10 ವರ್ಷ ಇಲ್ಲ ಇನ್ನು ಜಾಸ್ತಿ ದಿನದಿಂದ ನಮ್ಮ ಹೆಸರಘಟ್ಟ ಕೆರೆ ಮತ್ತೆ ಹೆಸರಘಟ್ಟ ಕ್ಷೇತ್ರದಲ್ಲಿ ಎನ್ವೈರನ್ಮೆಂಟಲ್ ಕಾನ್ಸರ್ವೇಷನ್, ಅದಕ್ಕೆ ಬೇರೆ ಬೇರೆ ಸೊಲ್ಯೂಷನ್ಸ್ ಗೆ ಹೋರಾಟ ಮಾಡ್ತಾ ಇದ್ದಾರೆ, ಸೊಲ್ಯೂಷನ್ಸ್ ಗೆ ಅಡ್ವೊಕೇಟ್ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಹೆಸರಘಟ್ಟದ ಕೆರೆ ಮತ್ತೆ ಕ್ಷೇತ್ರ ನಮ್ಮ ಬೆಂಗಳೂರು ಹೇಗೆ ಬೆಳೀತಾ ಇದೆಯೋ ಅದಕ್ಕೆ ತುಂಬಾನೇ ಚಾಲೆಂಜಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ವಿವರವಾಗಿ ಮಾತಾಡೋಣ ಅಂತ ಮಹೇಶ್ ಅವ್ರನ್ನ ನಮ್ಮ ತಲೆಹರಟೆ ಕಾರ್ಯಕ್ರಮ ಕರೆದಿದ್ದೀವಿ. ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ ಮಹೇಶ್ ಅವರೇ. ಕರೆದಿದ್ದಕ್ಕೆ ಧನ್ಯವಾದ. ನಾನು ಬಹಳ ಸಂತೋಷ, ನನಗೆ ಇಲ್ಲಿ ಹೆಸರುಘಟ್ಟ ಬಗ್ಗೆ ಮಾತಾಡಕ್ಕೆ, ಇದ್ರ ಪರಿಸರ ಬಗ್ಗೆ ಮಾತಾಡಕ್ಕೆ ಇದು ಸಂತೋಷನೇ. ಮಹೇಶ್ ಅವರೇ, ನಾವ್ ಯೂಶಲಿ ಹೆಸರುಘಟ್ಟ ಅಂತ ಯೋಚನೆ ಮಾಡಿದ್ರೆ ಕೆರೆ ಇಲ್ಲ ರೆಸರ್ವಾಯರ್. ಸ್ವಲ್ಪ ಬೆಂಗಳೂರು ಇತಿಹಾಸ ನಮಗೆ ಏನಾದ್ರೂ ಸ್ವಲ್ಪ ತಿಳಿದಿದ್ರೆ ನಮಗ ಅನ್ಸುತ್ತೆ, ಓಕೆ, ನಮ್ಮ ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಜನ ಮನೆ ಮುಂದೆ ಇರೋ ಬಾವಿ ಇಲ್ಲ ಮನೆ ಪಕ್ಕ ಇರೋ ಕೆರೆಯಿಂದ ನೀರ್ ತಗೋತಾ ಇದ್ರು. ಯಾವಾಗ ಬೆಂಗಳೂರಿನ ಬೆಳವಣಿಗೆ ಸ್ವಲ್ಪ ಜಾಸ್ತಿ ಆಯ್ತು, ಒಂದು 100 ವರ್ಷ 150 ವರ್ಷದ ಹಿಂದೆ, ಆವಾಗ ನಾವು ಮೊದಲು ಹೆಸರಘಟ್ಟದ ಕೆರೆ ತನಕ ಹೋದ್ವಿ. ಅಲ್ಲಿಂದ ಪೈಪ್, ಅಲ್ಲಿ ರೆಸರ್ವಾಯರ್ ಕಟ್ಟು, ಅಲ್ಲಿಂದ ಪೈಪ್ ಉಪಯೋಗಿಸಿ, ಐ ಥಿಂಕ್ ಆ ಕಾಲದಲ್ಲಿ ಸ್ಟೀಮ್ ಪಂಪ್ ಆತರ ಏನೋ ಉಪಯೋಗಿಸಿ ಬೆಂಗಳೂರಿಗೆ ನೀರ್ ತಗೊಂಡ್ ಬರ್ತಾ ಇದ್ವಿ. ಅಲ್ಲಿ ಯಾವಾಗ ಸಾಕಾಗ್ಲಿಲ್ವೋ ನಾವು ತಿಪ್ಪಗೊಂಡನಹಳ್ಳಿಗೆ ಹೋದ್ವಿ, ಅಲ್ಲೂ ಯಾವಾಗ ಸಾಕಾಗ್ಲಿಲ್ವೋ ನಾವು ಕಾವೇರಿಯಿಂದಾನೇ ನೀರ್ ತಗೊಂಡ್ ಬರೋಕ್ ಶುರು ಮಾಡಿದ್ವಿ. ಬಟ್ ಆ ಒಂದು ದೃಷ್ಟಿಯಲ್ಲಿ ಜಸ್ಟ್ ಒಂದು ರಿಸರ್ವಾಯರ್ ಹೋದ್ವಿ, ಆಮೇಲೆ ಇನ್ನೊಂದಕ್ಕೆ, ಆಮೇಲೆ ನದಿಗೆ ಹೋದ್ವಿ ಅಂತ ನಮಗ್ ಅನ್ಸ್ಬಿಡುತ್ತೆ. ಅದು ಬಿಟ್ಟು ನಮ್ಮ ಪಬ್ಲಿಕ್ ಇಮ್ಯಾಜಿನೇಷನ್ ನಲ್ಲಿ ಹೆಸರಘಟ್ಟದ ಬಗ್ಗೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. ಒಂದಷ್ಟು ಜನ ಅಲ್ಲಿ ಪಿಕ್ನಿಕ್ ಹೋಗ್ಬೋದು, ಇವತ್ತು ಟೂರಿಸ್ಟ್ ತರ ಹೋಗ್ಬೋದು. ಸೊ ಸ್ವಲ್ಪ ನಮ್ಮ ಜ್ಞಾನವನ್ನು ನೀವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತೀರಾ ಪವನ್? ಇದ್ರ ಹೆಸರಘಟ್ಟಕ್ಕೆ ಮುಖ್ಯವಾದ, ನಮ್ಮ ಬೆಂಗಳೂರಿನ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಸ್ಥಾನ ಇದೆ ಇದಕ್ಕೆ. ಯಾಕಂದ್ರೆ ಸಾಮಾನ್ಯ ನೋಡಿ, 16th century ಅಂತ ಕಾಣುತ್ತೆ, 16th century ಕೊನೆಯಲ್ಲಿ 1570 ಏನೋ ಆಗ ಇದು ಬೆಂಗಳೂರು ಅಂತಾನೆ ಇರ್ಲಿಲ್ಲ ವಿಶೇಷವಾಗಿ. ಯಲಹಂಕ ಕ್ಷೇತ್ರ ಇತ್ತು, ಏನೋ ಯಲಹಂಕ ನಾಡು. ಕೆಂಪೇಗೌಡರು ಆಡಳಿತ ಮಾಡ್ತಾ ಇದ್ರು. ಕೆಂಪೇಗೌಡ ವಂಶಸ್ಥರು, ಕೆಂಪೇಗೌಡರು ಅಂದ್ರೆ ಕೆಂಪೇಗೌಡರ ಅಲ್ಲೇ ಅನೇಕರು ಇರ್ತಾರೆ, ಕೆಂಪೇಗೌಡ ದ ಫಸ್ಟ್ ಸೆಕೆಂಡ್ ಹೀಗೆ. ಅವರಲ್ಲಿ ಆಗಿನ ಕೆಂಪೇಗೌಡ ಇವರ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರರಾಗಿತ್ತು. ಹಾಗಾಗಿ ನಾವು ವಿಜಯನಗರದ ಕೈ ಕೆಳಗಿದ್ವಿ ಈ ಜಾಗದಲ್ಲಿ, ಈ ಪ್ರದೇಶದ ಜನರು. ಆಗಿನ ಕೊನೆಯ ರಾಜ, ಕೊನೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅಚ್ಯುತ ರಾಯ ಅಂತಿದ್ದ. ಆ ರಾಜ ಬಂದು ಇಲ್ಲಿ ಒಂದು ಅರ್ಕಾವತಿ ನದಿ ಹರಿತಾ ಇತ್ತು. ಅರ್ಕಾವತಿ ನದಿಯ ಇತ್ತೀಚೆಗೆ ಇಲ್ಲಿ ಯಲಹಂಕದ ಹತ್ರ ಒಂದು ಹೆಸರುಘಟ್ಟದಲ್ಲಿ ಒಂದು ಶಾಸನ ಸಿಕ್ಕಿದೆ. ನಮ್ಮ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ನ ನಮ್ಮ ಸ್ನೇಹಿತ ಉದಯ್ ಕುಮಾರ್ ಅವರ ಮುಂದೆ ನನಗೆ ಹೇಳದಂಗೆ, ಅದು ಸುಮಾರು 1000 ವರ್ಷದ ಹಿಂದೆ ಹಳೆಯ ಹಿಂದಿನ ಶಾಸನ. ಅದರಲ್ಲಿ ಅರ್ಕಾವತಿಯ ಉಲ್ಲೇಖ ಬರುತ್ತೆ. ಹಾಗಾಗಿ ಅಲ್ಲಿ ಅರ್ಕಾವತಿಗೆ ಹೆಸರು ಆವಾಗ್ಲೇ ಬಂದಿತ್ತು. ಆ ಅರ್ಕಾವತಿ ನದಿಗೆ ಒಂದು ಚಿಕ್ಕ ಅಣೆಕಟ್ಟನ್ನು ಕಟ್ಟಿ ಮಣ್ಣಿಂದು ಅಂತ ಕಾಣುತ್ತೆ, ಮಣ್ಣು ಕಲ್ಲು ಚಿಕ್ಕದು. ಅಲ್ಲೊಂದು ಕೆರೆ ಆಯ್ತು, ಕೆರೆ ಆಗಿ ಅಲ್ಲಿ ಒಂದು ಅಗ್ರಹಾರವನ್ನು ಸ್ಥಾಪಿಸಿದ. ಅದಕ್ಕೆ ಹೆಸರಘಟ್ಟ ಅಂತ ಕರೆದ್ರು, ಶಿವ ಸಮುದ್ರ ಅಗ್ರಹಾರ ಅಂತ ಹೆಸರಿತ್ತು. ಕಟ್ಟಿ ಆತ ಹೋದ, ಒಂದು ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಕಟ್ಟಿದ. ಆ ದೇವಸ್ಥಾನ ಇನ್ನೂ ಇದೆ, ಆ ಶಿಲಾಶಾಸನವೂ ಇದೆ, ಹಾಗೆ ನಮ್ಗೆ ಗೊತ್ತಾದ ಇದೆಲ್ಲ. ಆಮೇಲೆ
1890 ಸುಮಾರಿಗೆ ಬೆಂಗಳೂರು ನಗರ ಬೆಳೀತಾ ಇತ್ತು. ಬ್ರಿಟಿಷರು ಇದ್ರು, ಆಮೇಲೆ ಮೈಸೂರು ಮಹಾರಾಜರು ಇದನ್ನೆಲ್ಲ ಆಳ್ವಿಕೆ ಮಾಡ್ತಾ ಇದ್ರು. ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರ ನೇತೃತ್ವದಲ್ಲಿ ಆ ಯಾವ ಒಂದು ಚಿಕ್ಕ ಅಣೆಕಟ್ಟು ಬಂಡ್ ಅಂತ ಇತ್ತೋ ಅದನ್ನು ಸ್ವಲ್ಪ ದೊಡ್ಡದು ಮಾಡಿದ್ರು. ಅಂದ್ರೆ ಈಗ ಹೇಗೆ ನಮ್ಗೆ ಕಾಣ್ತಾ ಇದೆಯೋ ಆತರ ಹಾಗೆ ದೊಡ್ಡದು ಮಾಡಿ ಒಂದು 1500 ಎಕರೆಯ ಒಂದು ರಿಸರ್ವಾಯರ್, ಒಂದು ಸರೋವರವನ್ನು ನಿರ್ಮಿಸಿದ್ರು. ಅಲ್ಲಿಂದ ಸೋಲದೇವನಹಳ್ಳಿ, ಹೆಸರುಘಟ್ಟದಿಂದ ಸ್ವಲ್ಪ ದೂರದಲ್ಲಿರುವ ಸೋಲದೇವನಹಳ್ಳಿಗೆ ನೀರನ್ನು ಗುರುತ್ವಾಕರ್ಷಣೆ ಮೂಲಕ ಒಂದು ನೀರು ಹೊಯ್ಯುವ ಮಾಡುವ ಒಂದು ಒಂದು ಕಾಲುವೆ ಮಾಡಿದ್ರು. ನಾವು ಆಕ್ವೆಡಕ್ಟ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಅದರ ತುಣುಕು ಇನ್ನೂ ಇದೆ, ಎರಡು ತುಣುಕುಗಳು ಇನ್ನೂ ಇವೆ. ಅಲ್ಲಿಗೆ ನೀರು ಸೋಲದೇವನಹಳ್ಳಿಗೆ ಗುರುತ್ವಾಕರ್ಷಣೆ ಮೇಲೆ ಮೂಲಕ ಹೋಗ್ತಾ ಇದ್ರೆ ಸೋಲದೇವನಹಳ್ಳಿಯಿಂದ ಸ್ವಲ್ಪ ತಗ್ಗಲಿತ್ತು, ಹಾಗಾಗಿ ಸುಲಭ. ಏನೋ ಅಲ್ಲಿ ಒಂದು ವಾಟರ್ ಸ್ಟೇಷನ್ ಇದೆ, ಇನ್ನೂ ಇದೆ. ಅಲ್ಲಿ ಒಂದು ಸ್ಟೀಮ್ ಎಂಜಿನ್ ಮೂಲಕ ಅಲ್ಲೇ ಪಕ್ಕದ ಚಿಮ್ನಿ ಹಿಲ್ಸ್ ಅಂತ ಇದೆ, ಏನೋ ಅಲ್ಲಿಗೆ ಅದನ್ನ ಕಳಿಸ್ತಾ ಇದ್ರು ಮೇಲೆಗೆ. ಸೊ ಸ್ಟೀಮ್ ಎಂಜಿನ್ ಅದನ್ನ ಪಂಪ್ ಮಾಡ್ತಾ ಇತ್ತು. ಅಲ್ಲಿಂದ ಜಾಲಹಳ್ಳಿಗೆ ನೀರು ಹೋಗ್ತಾ ಇತ್ತು, ಮತ್ತೆ ಗುರುತ್ವಾಕರ್ಷಣೆ. ಯಾಕೆಂದ್ರೆ ಆ ದೊಡ್ಡ ಬೆಟ್ಟದ ಮೇಲಿಂದ ಕೆಳಗಡೆ ಹೋಗಕ್ಕೆ ಸುಲಭ. ಆಮೇಲೆ ಇದು ಸುಮಾರು 100 ವರ್ಷ ನಡೀತು. ಅಂದ್ರೆ ನಂತರ ಯಾವ್ದು ಟೈಮಲ್ಲಿ ಪೈಪ್ ಬಂತು, ಮತ್ತೆ ಎಲೆಕ್ಟ್ರಿಸಿಟಿ ಬಂತು, ಇತ್ಯಾದಿ ಇತ್ಯಾದಿ ಆಗಿರ್ಬೋದು. ಆದ್ರೆ ಸುಮಾರು 100 ವರ್ಷಗಳ ಕಾಲ ಈ ಕೆರೆ ನೀರು ತುಂಬಿಸ್ತಾ ಇತ್ತು. ಒಂದು ಸಾಗರ ತರ ಇತ್ತು ಇಲ್ಲಿ. ಆದ್ರೆ ಒಂದ್ಸಲ 1932 ಈ ಕೆರೆ ಬತ್ತಿ ಹೋಯ್ತು. ಆವಾಗ ತಿಪ್ಪೇಗೌಡನಹಳ್ಳಿ ಶುರು ಮಾಡಿದ್ರು, ಕಟ್ಟಿದ್ರು. ನನಗೆ ನೆನಪು ಆದ್ರೆ ಇವ್ರು ವಿಶ್ವೇಶ್ವರಯ್ಯನವರು ಇದ್ರು ಅಂತ ಕಾಣುತ್ತೆ. ಆವಾಗ ತಿಪ್ಪೇಗೌಡನಹಳ್ಳಿಯು ನೀರು ಕೊಡಕ್ ಶುರು ಮಾಡಿದ್ರು ಕಾವೇರಿ ಆಗೋವರೆಗೆ. 1989 ಅಂತ ಕಾಣುತ್ತೆ ಕೆರೆ. ಒಂದ್ಸಲ ತುಂಬಿ ತುಂಬಿ ತುಳುಕಿತ್ತು ಅಂದ್ರೆ ಕೋಡಿ ಹೋಗುದು ಅಂತ ಹೇಳ್ತೇವೆ ನಾವು, ನೀರು ತುಂಬಿ ಹೊರಗೆ ಹರಿಯುವ. ಆ ಕೋಡಿ ಹೋಗಿದ್ದು 1989 ಅಂತ ಕಾಣುತ್ತೆ ಕೊನೆಯ. ಅಲ್ಲಿಂದ ನಂತರ ಕೆರೆ ನೀರು ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು. ಸುಮಾರು 2000 ಇಸವಿ ಹತ್ರ ಹೋಗ ಮತ್ತೆ ಬತ್ತಿ ಹೋಯ್ತು. 2003-04 ಕಂಪ್ಲೀಟ್ ಆಗಿ ಫುಲ್ ಬತ್ತಿ ಹೋಯ್ತು. ನೀರು ಕಡಿಮೆ ಆಗ್ತಾ ಇದ್ದ ಹಂಗೆ ನಮ್ಮ ಬೆಂಗಳೂರು ಜಲಮಂಡಳಿಯವರು ಅದಕ್ಕೆ ಏನು ಮಾಡಕ್ ಹೋಗ್ಲಿಲ್ಲ. ಅದನ್ನೇನು ಪುನರ್ಜೀವರು ಏನು ಎತ್ತಂತ ಏನು ಮಾಡಕ್ ಹೋಗಿಲ್ಲ. ಸುಮ್ನೆ ಅಲ್ಲಿ ಒಂದಷ್ಟು ಬೋರ್ವೆಲ್ಗಳನ್ನು ಕೊರೆದು ಅಲ್ಲಿಂದ ನೀರು ತೆಗೆದು ಮತ್ತೆ ನೀರು ಸಾಕ್ಸಿದ್ರು. ಹಂಗೆ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಮ್ಯಾಂಡೇಟ್ ಅಂತ ಏನ್ ಹೇಳ್ತೀವಲ್ಲ, ಅದು ನೀರು ಸಪ್ಲೈ ಮಾಡೋದು. ನೀರಿನ ಸೆಲೆಯಲ್ಲಿ ಇದ್ರೆ ನಮ್ಗೆ ತೋರಿಸಿದ್ರೆ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ ಅಂತಷ್ಟೇ ಅವರ. ಅದನ್ನು ನಾವು ಕಾಪಾಡುವ ಇದು ಅದ್ರಲ್ಲಿ ಅವ್ರ ತಲೆಯಲ್ಲಿ ಇಲ್ಲ, ಇಂದು ಇಲ್ಲ. ಹಾಗಾಗಿ ನಡೀತಾನೆ ಇತ್ತು. ನೀವು ಒಂದು ನ್ಯೂಯಾರ್ಕ್ ಟೈಮ್ಸ್ ಒಂದು ಲೇಖನ ಬಂದಿತ್ತು ಕೆಲವು ವರ್ಷಗಳ ಹಿಂದೆ. ನ್ಯೂಯಾರ್ಕ್ ಸಿಟಿಗೆ ನಗರಕ್ಕೆ ಕ್ಯಾಟ್ಸ್ಕಿಲ್ ಮೌಂಟೇನ್ಸ್ ಅಂತ ಅಲ್ಲಿ ಆ ಜಾಗದಿಂದ ಸ್ವಲ್ಪ ಉತ್ತರದ ಅಂತ ಕಾಣುತ್ತೆ, ಅಲ್ಲಿಂದ ನೀರು ಬರೋದು ಕರೆದುಕೊಂಡು ಬರೋದು. ಅದನ್ನು ಹೇಗೆ ನ್ಯೂಯಾರ್ಕ್ ನಗರದ ಪ್ರಾಧಿಕಾರಿಗಳು ಹೇಗೆ ಕಾಪಾಡ್ತವೆ ಅಂತ ಹೇಳೋದ್ರ ಬಗ್ಗೆ ಒಂದು ದೊಡ್ಡ ಲೇಖನ ಬಂದಿದೆ. ಆ ನಮ್ಮಲ್ಲಿಲ್ಲ, ನಾವು ಮುಗಿತಾ ಇದ್ದಾಗ ಬೇರೆ ಎಲ್ಲ ಹೋಗಿ ತರೋದು, ಇದೇ ನಮ್ಮ ಇದಾಯ್ತು. ಸೊ 2004 ಹೊತ್ತಿಗೆ ತುಂಬಾ ಕಷ್ಟ ಬಂತು ನೀರಿಗೆ. ಯಾಕಂದ್ರೆ 70 ಅಡಿಯಲ್ಲಿದ್ದ ಅಂತರ್ಜಲ ಸುಮಾರು ಆಗ್ಲೇ ಒಂದು 500 ಅಡಿಗೆಲ್ಲ ಹೋಗ್ಲಿಕ್ಕೆ ಶುರು ಆಯ್ತು. ಬೋರ್ವೆಲ್ಗಳು ಬಂದಿದ್ದು ಇನ್ನೊಂದು ದೊಡ್ಡ ತಲೆನೋವಾಗಕ್ಕೆ ಶುರು ಆಯ್ತು ಎಲ್ರಿಗೂ. ನಾವು ಇನ್ನೂ ಕೊರಿತಾನೆ ಇದೀವಿ ಬೋರ್ವೆಲ್ಗಳನ್ನ. ಸೊ ಆವಾಗ ಏನಾಯ್ತು ಅಂದ್ರೆ ನಾನು ಇಲ್ಲಿಗೆ ಬಂದಿದ್ದೆ, ನಾನು ಇಲ್ಲಿ ನೆಲೆಸಿದ್ದೆ 2001 ಹೊತ್ತಿಗೆ. ನಾನು ಆ ಕೆರೆ ನೋಡ್ತಾ ಇದ್ದೆ, ಹೇಗಾದ್ರೆ ಏನಾದ್ರು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ನನಗೊಂದು ಒಂದು ಬೋರ್ಡ್ ಕಣ್ತು, ಒಂದು ಬಟ್ಟೆಯಲ್ಲಿ ಹಾಕಿದ ಒಂದು ಒಂದು ಬೋರ್ಡ್ ತರ. ಹೆಸರುಘಟ್ಟ ನಾಗರಿಕರು ಇದನ್ನು ಪುನರ್ಜೀವನಕ್ಕೆ ಕೆರೆ ಕೆಲಸ ಮಾಡ್ತಾರೆ, ಅದಕ್ಕೆ ದಯವಿಟ್ಟು ನಮ್ಗೆ ಸಹಕರಿಸಿ ಅಂತ ಹೇಳಿದ್ರು. ಏನು ಹಾಕಿದ್ರು ಇದು ಯಾರು ಅಂತ ನಮ್ಗೆ ಯಾರು ಪರಿಚಯ ಇರೋರ ಮೂಲಕ ಕೇಳ್ಕೊಂಡು ಅವ್ರನ್ನ ಹೋಗಿ ಕಂಡೆ. ನಮ್ಗೆ ಹೇಗಾದ್ರೂ ಮಾಡಿ ಇದನ್ನು ಉಳಿಸ್ಬೇಕು ಅಂತ ಹೊರಟವರಲ್ಲಿ ಬಸವರಾಜ್ ಅಂತ ಇದಾರೆ, ಮತ್ತು ರಾಮಕೃಷ್ಣಪ್ಪ ಅಂತ. ರಾಮಕೃಷ್ಣಪ್ಪ ಅವ್ರನ್ನ ಈಗ ಕಡೆಯಲ್ಲೂ ಇದ್ದಾರೆ. ಅವರಿಬ್ರು ಸೇರ್ಕೊಂಡು ಅವರ ನೇತೃತ್ವದಲ್ಲಿ ಅನೇಕರು ಅವ್ರ ಸ್ನೇಹಿತರು ಹೆಸರುಘಟ್ಟದವರು ಯುವಕರು ಎಲ್ಲರೂ ಸೇರ್ಕೊಂಡಿದ್ರು. ಮುದುಕರು ಯುವಕರು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ. ನಾನು ಹೋದೆ, ನಾನು ಬರ್ತೇನೆ ನಿಮ್ ಜೊತೆಲಿ ಅಂತ ಮಾಡಿದ್ವಿ. ಹಾಗೆ ನಾವು ಎಲ್ಲ ಒಂದಿನ ಸೇರ್ಕೊಂಡು ಒಂದು ಸುಮಾರು ಒಂದು 4-5 ಗಂಟೆಗಳ ಕಾಲ ಕೆರೆ ಸುತ್ತಮುತ್ತ ಎಲ್ಲ ಓಡಾಡಿದ್ವಿ. ಹೆಚ್ಚಾಗಿ 4-5 ಗಂಟೆಗಿಂತ ಹೆಚ್ಚೇ ಆಗಿರ್ಬೋದು. ಅವ್ರು ನನಗೆ ಹೇಳಿದ್ರು ಈ ಕೆರೆಗೆ ನೀರು ಬರ್ತಾ ಇದ್ದದ್ದು 3 ಕಡೆಯಿಂದ. ಒಂದು ಪೂರ್ವದಿಂದ, ಪಶ್ಚಿಮದಿಂದ ದಾಸೇನಹಳ್ಳಿ ಖಾನೆ ಅಂತ, ದಾಸೇನಹಳ್ಳಿ ಮೂಲಕ ಬರ್ತಾ ಇತ್ತು.
ಉತ್ತರದಿಂದ ಕಾಕೋಳು ಕೆರೆ ತುಂಬಿ ಆಮೇಲೆ ಹೆಸರುಘಟ್ಟಕ್ಕೆ ಬರೋದು. ಅದು ಅರ್ಕಾವತಿ ಪಾತ್ರ ಅದು. ಅರ್ಕಾವತಿ ಹೆಸರುಘಟ್ಟದವರೆಗೆ ಅರ್ಕಾವತಿ ಏನಂದ್ರೆ ಸುಮಾರು 180 ಕೆರೆಗಳು, ಒಂದರ ನಂತರ ಒಂದು ಚಿಕ್ಕನಾಯಕನ ಹಳ್ಳಿ ನಂದಿ ಹಿಲ್ಸ್ ಪಕ್ಕ ಚಿಕ್ಕನಾಯಕನ ಹಳ್ಳಿಯಿಂದ ಒಂದು ಕೆರೆ ಕೋಡಿಯಾಗಿ ಇನ್ನೊಂದು ಹಾಕೊಂಡು ಬರ್ತಾ ಇತ್ತು ಹಾಗೆ ಹೆಸರುಘಟ್ಟದವರೆಗೆ. ಅಲ್ಲಿಂದ ಮತ್ತೆ ಸುಮಾರು ಇನ್ನೊಂದು ಕಡೆಯಿಂದ ಪಶ್ಚಿಮ ಅಂತ ಹೇಳುವ ಅಲ್ಲಿಂದ ಬ್ಯಾತಕೆರೆ, ಅದು ಚಿಕ್ಕ ಕೆರೆ, ಬ್ಯಾತಕೆರೆ ಇದೆ, ಬ್ಯಾತಕೆರೆಯಿಂದ ಅದು ತುಂಬಿ ಹೆಸರುಘಟ್ಟಕ್ಕೆ ಬರ್ತಾ ಇದೆ. ನಾವೇನ್ ಮಾಡೋಣ ಈಗ, ಎಲ್ಲ ದಾಸೇನಹಳ್ಳಿ ಖಾನೆ, ದಾಸೇನಹಳ್ಳಿಯಿಂದ ಬರುವ ಚಾನೆಲ್ ಫುಲ್ ಮುಚ್ಚಿ ಹೋಗಿ ಅದು ಗ್ರೌಂಡ್ ತರ ಆಗಿತ್ತು, ಅಲ್ಲಿ ಖಾನೆ ಅಂತ ಕಾಣ್ತಾನೆ ಇರಲಿಲ್ಲ. ಸೊ ಈಗ ಏನ್ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ನಾವು ಇದ್ದಾಗ ಇದನ್ನು ಓಪನ್ ಮಾಡೋಣ ಅಂತ ಅನ್ಸ್ತು. ಸೊ ನಾವು ಓಪನ್ ಮಾಡಕ್ ಶುರು ಮಾಡಿದ್ವಿ, ಎಲ್ಲ ಸೇರ್ಕೊಂಡ್ಬಿಟ್ಟು ಕೈಯಲ್ಲೇ ಕೆಲ್ಸ ಹಾರೆ ಪಿಕಾಸು ಹಿಡ್ಕೊಂಡು ಹೆಂಗಾದ್ರು ಓಪನ್ ಮಾಡೋಣ. ಆವಾಗ ಸ್ವಲ್ಪ ಎಲ್ಲೊಂದ್ ಕಡೆ ಶೇಖರವಾಗಿದ್ದ ನೀರು ಹರಿಯಕ್ಕೆ ಶುರು ಆಯ್ತು. ಹೆಚ್ಚು ಬಹಳ ಚಿಕ್ಕ, ಕೈಯಲ್ಲಿ ಓಪನ್ ಮಾಡಿದ್ರೆ ಎಷ್ಟಾಗುತ್ತೆ, 3 ಆಳ, 1-2 ಅದಲ್ಲದೆ. ಅದೇ ಪಕ್ಕದಲ್ಲಿ ಇದ್ದಾಗ ನಮ್ಮ ಇಲ್ಲೇ ಪಕ್ಕದಲ್ಲಿ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಅವ್ರ ತೋಟ ಇದೆ, ದೇವರಾಜ್ ಅಂತ, ಸಿಂಗ್ವಿ ದೇವ್ ಅಂಡ್ ಉನ್ನಿ ಅಂತ ಒಂದು ಬಹಳ ಹೆಸರುವಾಸಿ ಆದ ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿ ಬೆಂಗಳೂರು. ಅವರ ದೇವರಾಜ್ ಅವರು ಅವರ ತೋಟಕ್ಕೆ ಬಂದಿದ್ರು, ಕಾರಲ್ಲಿ ಹೋಗ್ತಾ ಇದ್ರು ವಾಪಸ್ ಅವ್ರ ಮನೆಗೆ. ಅವ್ರು ನಿಲ್ಸಿದ್ರು, ನಿಲ್ಸಿ ಏನಿದೆ, ಏನಾಗ್ತಾ ಇದೆ ಸರ್, ಹಿಂಗೆ ಹಿಂಗೆ ಅಂತೆಲ್ಲ ಹೇಳಿ. ಹೌದು, ಹಾಗೆ ನಾನು ಏನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ, ಅವರ ಯಾರೋ ಒಬ್ರು ಅವರ ಕ್ಲೈಂಟ್ಗೆ ಫೋನ್ ಮಾಡಿ, ನೋಡಪ್ಪ ಹಿಂಗಿದೆ, ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಅವ್ರು ಯಾರೋ ಬಿಲ್ಡರ್ ಅಂತ ಕಾಣುತ್ತೆ, ನಿಮ್ಮಲ್ಲದು ಒಂದು JCB ಕೊಡಿಸಿ ಅವರಿಗೆ, ಒಂದು ತಿಂಗಳಿಗೆ ಫ್ರೀ ಆಗಿ ನೀವು ಕಾಸು ಕೊಡ್ಬೇಡ್ರಿ ಅಂತ ಹೇಳಿದ್ರೆ ಅವ್ರು ಒಪ್ಕೊಂಡ್ರು. ಇದು 2005 ಅಂತ ಇಟ್ಕೋಬಹುದು. ಅವಾಗ ಆ JCB ಕೊಟ್ರು, ಅದರ ಡೀಸೆಲ್ ವೆಚ್ಚವನ್ನು ದೇವರಾಜ್ ಅವರೇ ಕೊಟ್ರು. ಅವ್ರ ಊರ್ನವ್ರಿಗೆ ಹೇಳಿದ್ರು, ನೀವು ಈ ಡ್ರೈವರ್ನ ಊಟ ತಿಂಡಿ ವಸತಿ ವ್ಯವಸ್ಥೆ ಮಾಡಿ ಒಂದು ತಿಂಗಳಿಗೆ, ಉಳಿದಿದ್ದೆಲ್ಲ ನಾವು ನೋಡ್ಕೊಂಡು. ಊರ್ನವರು ಅದನ್ನ ತೊಂದರೆ ಇಲ್ಲ, ಊಟ ಎಲ್ಲ ವ್ಯವಸ್ಥೆ ಆಯ್ತು, ಎಲ್ಲರ ಜೊತೆಗೂಡ ದೊಡ್ಡ ಚಾನೆಲ್ ಓಪನ್ ಆಯ್ತು. ಇಂದಿಗೂ ಅದರಿಂದ ನೀರು ಬರ್ತಾ ಇದೆ, ಓಹೋ, ಮಳೆ ಬಂದಾಗ ಜಾಸ್ತಿ, ಇಂದಿಗೂ ಬರ್ತಾ ಇದೆ. ಸೊ ಒಂದು ಕಾಲುವೆ ಆಗಿದೆ, ಅದು ಕಾಲುವೆ ಆಗಿದೆ. ಬ್ಯಾತದ ಕಡೆಯಿಂದ ಬರುವ ಇದನ್ನು ಜನ ಕ್ಲೋಸ್ ಮಾಡಿದ್ರು, ಅವ್ರು ಬ್ಯಾತದವ್ರು ಕ್ಲೋಸ್ ಮಾಡಿದ್ರೆ ಅವ್ರಿಗೆ ನಮ್ಗೆ ನೀರು ಬೇಕು ಅಂತ, ಜಾಸ್ತಿ ನೀರಿಗೆ ಬರಲ್ಲ, ಬಂದದ್ರೆ ನಮ್ಗೆ ಬೇಕು ಅಲ್ಲೇ ಇಂಗ್ಲಿ. ಕಾಕೋಳು ಕೆರೆಯ ಔಟ್ಲೆಟ್ ಅನ್ನು ಅವರು ಕ್ಲೋಸ್ ಮಾಡಿದ್ರು, ಅದರಿಂದ ನೀರೇ ಬರ್ತಾ ಇಲ್ಲ. ಈ ಒಂದೇ ನೀರಿಗೆ ಬರೋ ನೀರೆಲ್ಲ ಈ ಕಡೆಯಿಂದನೇ ಬರ್ತಾ ಇದೆ. BWSS ನೀವು ಕೆಲಸ ಮಾಡಿ ಕೆರೆಯಲ್ಲಿ, ನಾವು ನಿಮ್ಗೆ ಒಪ್ಪಿಗೆ ಕೊಡ್ತೀವಿ ಅಂತ ಬರವಣ್ಣ ನಾವು ಹೋಗಿ ಕಂಡಿದ್ವಿ ಅವರನ್ನ, ಅವ್ರ ಒಪ್ಪಿಗೆ ಬೇಕಂದ್ರೆ BWSS ಕೆರೆ ಅದು, ಅದು ನಮ್ಮಿಂದ ಕಾಸು ಕೇಳ್ಬೇಡಿ ಅಂತ ಹೇಳಿದ್ರು. ಸರಿ ಸರಿ, ಹಂಗೆ ಒಪ್ಪಿಗೆ ಏನಾದ್ರು ಕೊಡಿ ಅಂತ ಹೇಳಿದ್ವಿ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ಹೊತ್ತಿಗೆ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಸ್ಯಾಪರ್ಸ್ ಅವರು ಬಂದ್ರು. ಅವರು ಬಂದು ನಮ್ಗೆ ಅರ್ತ್ ಮೂವಿಂಗ್ಗೆ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸೈನಿಕರಿಗೆ, ಇಲ್ಲಿ ನಾವು ಬಂದು ಇರಬಹುದಾ, ನಾವು ಇಲ್ಲೇ ಕ್ಯಾಂಪ್ ಮಾಡ್ತೀವಿ, ಒಂದ್ 2 ಸ್ವಲ್ಪ ಹೂಳೆತ್ತೀವಿ ಅಂತ ಹೇಳಿದ್ರು. ಅವರು ಬಂದ್ರು, ಅವರು ಸ್ವಲ್ಪ ತೋರಿಸಿದ್ರು, ಅವರು ಸ್ವಲ್ಪ ಹೂಳೆ. ಅಲ್ಲಿಗೆ ಕಾರಣಾಂತರಗಳಿಂದ ಜನರ ಒಗ್ಗಟ್ಟಿನಲ್ಲಿ ಸ್ವಲ್ಪ ಬಿರುಸಾಯ್ತು. ಕೆಲವರಂತೂ ಮಹೇಶ್ ಭಟ್ ಅವರು ಇದರಿಂದ ಕಾಸು ಮಾಡ್ತಾರೆ ಅಂತೆಲ್ಲ ಹೇಳ್ಕೊಂಡ್ರು, ಯಾರ್ಯಾರು ಹಬ್ಸಿದ್ರು. ಅದೇ ಹೊತ್ತಿಗೆ ನಾನು ಬ್ಯಾಂಕ್ ಸಾಲ ಮಾಡಿ ಮನೆ ಕಟ್ತಾ ಇದ್ದೆ, ನೋಡಿ ಅವ್ರ ಮನೆ ಕಟ್ತಾ ಇದ್ದಾರೆ ಅಂತ, ಹಿಂಗೆಲ್ಲ ಇದಾಯ್ತು. ಅಂತೂ ಇದಾಗಿ ಆ ಕೆಲಸ ಸ್ವಲ್ಪ ನಿಂತೋಯ್ತು, ಕಡಿಮೆ ಆಯ್ತು. ನಮ್ಮ ಅರ್ಕಾವತಿ ನದಿಯ ಪಾತ್ರದಲ್ಲಿ ದೊಡ್ಡಬಳ್ಳಾಪುರದಿಂದ ನೆಲಮಂಗಲದ ಹತ್ರ ಇನ್ನು ಕೆಲವು ಗುಂಪುಗಳು ಕೆಲಸ ಮಾಡ್ತಾ ಇದ್ವು. ನಾವೆಲ್ಲ ಜೊತೆಯಲ್ಲಿ ಸೇರ್ಕೊಂಡು ಅರ್ಕಾವತಿ ಕುಮುದ್ವತಿ ನದಿ ಪುನಶ್ಚೇತನ ಸಮಿತಿ ಅಂತ ಒಂದು ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದ್ವಿ, ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಹಾಗೆ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ನಮ್ಮ ನಮ್ಮ ಗುಂಪುಗಳೇ ಕೆಲಸ ಮಾಡೋದು. ಈಗ ಸರ್ಕಾರವನ್ನು ಸರ್ಕಾರದ ಜೊತೆ ಸ್ವಲ್ಪ ಹೋಗಿ ಲಾಬಿ ಮಾಡಕ್ಕೆ, ಸರ್ಕಾರಕ್ಕೆ ಪ್ರೆಷರ್ ಹಾಕಕ್ಕೆ, ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡಕ್ಕೆ ಈ ಸಮಿತಿ ಇದ್ರೆ ಒಳ್ಳೇದು ಅಂತ ಈ ಸಮಿತಿಯನ್ನು ಶುರು ಮಾಡಿದ್ವಿ. ಈ ಸಮಿತಿ ತುಂಬಾ ಕೆಲಸ ಮಾಡ್ತು. ಸಮಿತಿ ಅಂತೂ ಸರ್ಕಾರದ ಜೊತೆ ಮಾತಾಡ್ತಾನೆ ಇತ್ತು. ಈವಾಗಲೇ ಕೆಲವು ವರ್ಷಗಳು ಕಳೆದಿದ್ವು. ಆಗ 2008 ಯಡಿಯೂರಪ್ಪನವರ ಸರ್ಕಾರ ಬಂತು ಅಂತ ಕಾಣುದು, BJP ಸರ್ಕಾರ ಬಂದಿತ್ತು. ಆವಾಗ ನಾವು ಹೋಗಿ ಈ ಅರ್ಕಾವತಿ ಕುಮದ್ವತಿ ಕ್ಷೇತ್ರದ ಎಲ್ಲಾ ಶಾಸಕರ ಒಂದು ಜೊತೆ ಒಂದು ಮೀಟಿಂಗ್ ಮಾಡಿದ್ವಿ LHL ಲೆಜಿಸ್ಲೇಟರ್ಸ್ ಹೋಮ್ ಅಲ್ಲಿ, ಶಾಸಕರ ಭವನ. ಆವಾಗ ಆರ್ ಅಶೋಕ್ ಅವರು ಬಂದಿದ್ರು ಮತ್ತೆ ಎಲ್ಲಾ ಶಾಸಕರು ಬಂದಿದ್ರು. ಅವರೆಲ್ಲರ ಜೊತೆ ನಾವು ಒಂದು ಒಳ್ಳೆಯ ಒಂದು ಒಂದು ಸಮಾವೇಶವನ್ನು ಮಾಡಿ ಈ ಅರ್ಕಾವತಿ ನದಿಯನ್ನು ಪುನಶ್ಚೇತನಗೊಳಿಸ್ಬೇಕು, ಅದಕ್ಕೆ ಬೇಕಾದ ಕೆಲಸ ಮಾಡಬೇಕು ಅಂತೆಲ್ಲ ನಾವು ಕೇಳ್ಕೊಂಡ್ವಿ.
ಅಲ್ಲಲ್ಲಿ ನಮ್ಮ ಒಬ್ರು ಕೋಆರ್ಡಿನೇಟರ್ ಒಬ್ರು ಕೆಲಸ ಮಾಡ್ತಾ ಇದ್ರು ಮಂಜುನಾಥ್ ಅಂತ, ಅವರು ಓಡಾಡಿ ಜನರ ಜೊತೆ ಅರಿವನ್ನು ಮೂಡಿಸುವ ಕೆಲಸವೂ ಮಾಡ್ತಾ ಇದ್ರು. ಅಲ್ಲಲ್ಲಿ ಬೀದಿ ನಾಟಕಗಳನ್ನು ಮಾಡೋದು ಇತ್ಯಾದಿ ಇತ್ಯಾದಿಗಳು ನಡೀತಾ ಇತ್ತು. ಯಾಕಂದ್ರೆ ಸಂಸ್ಕೃತಿ ಕಲ್ಚರ್ ಕೂಡ ಬಹಳ ಮುಖ್ಯ ಈ ಪುನರ್ಜೀವನದಲ್ಲಿ, ಬರೀ ನದಿ ಪಾತ್ರದ ಪುನರ್ಜೀವನದಲ್ಲಿ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ಹೊತ್ತಿಗೆ ಹೊಸದಾಗಿ ಬಂದ ಶಾಸಕರು ವಿಶ್ವನಾಥ್ ಅವರು ನಂದಿ ಬೆಟ್ಟದಿಂದ ತೆಪ್ಪೇಗೌಡನಹಳ್ಳಿವರೆಗೆ ಈ ಇದರ ಅರಿವು ಮೂಡಿಸಲಿಕ್ಕೆ ಒಂದು ಪಾದಯಾತ್ರೆ ಮಾಡಿದ್ರು. ನಾವು ಅದಲ್ಲಿ ಭಾಗವಹಿಸಿದ್ವಿ ಕೆಲವರು ಅಲ್ಲಲ್ಲಿ. ಆಮೇಲೆ ಮತ್ತೆ ಇನ್ನೊಂದು ಒಂದೆರಡು ವರ್ಷಗಳಲ್ಲಿ ಸರ್ಕಾರ 23-25 ಕೋಟಿನೂ ಈ ಕೆಲಸಕ್ಕೆ ಬಿಡುಗಡೆ ಮಾಡಿತು. ಅದೇ ಹೊತ್ತಿಗೆ ನನಗೆ ನೆನಪಿದೆ ಪೇಪರ್ ಕೆಲವು ಶಾಸಕರಂತೂ ಲಂಡನ್ಗೆ ಹೋಗಿ ಥೇಮ್ಸ್ ನದಿ ಹೇಗೆ ಪುನರ್ಜೀವನಗೊಳಿಸಿತ್ತು ಅಂತೆಲ್ಲ ಒಂದು ಅಧ್ಯಯನ ಮಾಡ್ಕೊಂಡು ಬರೋಣ ಅಂತಾನು ಹೊರಟಿದ್ರು. ಅದು ಆಗಿಲ್ಲ. ಜನರ ಬಹಳ ಜನ ಗಲಾಟೆ ಮಾಡಿದ್ರು, ಸುಮ್ನೆ ದುಡ್ಡು ವೇಸ್ಟ್ ಮಾಡಬೇಡಿ ಅಂತ. ಹಾಗೆ ಇದೆಲ್ಲ ನಡೀತಾ ಇತ್ತು. ಅಂತೂ 23-25 ಎಷ್ಟೋ ಕೋಟಿ ಬಿಡುಗಡೆ ಆಯ್ತು, ಕೆಲಸನೂ ಶುರುವಾಯ್ತು. ನಾವು ಈ ಕೆಲಸವನ್ನು ನಾವು ಆರ್ ಟಿ ಐ ಹಾಕೋದ್ರ ಮೂಲಕ ಇದು ಹೇಗೆ ನಡೀತಾ ಇದೆ ಅಂತೆಲ್ಲ ನಾವು ನೋಡ್ತಾ ಇದ್ವಿ. ಈ ಕೆಲಸಗಳಲ್ಲಿ ಕೆಲವು ಈ ನೀರು ಹರಿದು ಬರುವ ಕಾಲುವೆಗಳನ್ನು ಮತ್ತೆ ಈ ಜೆ ಸಿ ಬಿ ಅಥವಾ ಇರ್ಬೋದು ಬುಲ್ಡೋಸರ್ ಇರ್ಬೋದು ಯಾವ್ದನ್ನ ಇಟ್ಕೊಂಡ್ಬಿಟ್ಟು ಎಲ್ಲ ತೆರವುಗೊಳಿಸಿದ್ರು. ಆದ್ರೆ ನಾವು ಆವಾಗ ನಮ್ಮ ಅಧ್ಯಯನಗಳ ಮೂಲಕ ನಮ್ಗೆ ಗೊತ್ತಾದ್ದು ಏನಂದ್ರೆ, ಈ ನದಿಯ ಕ್ಯಾಚ್ಮೆಂಟ್ ಅಂತ ಅಚ್ಚುಕಟ್ಟಿನ ಜಾಗ ಇರ್ತಲ್ಲ, ಅದನ್ನ ನಾವು ಕಾಪಾಡಿಕೊಂಡು ಬಂದ್ರೆ ನೀರು ಹರಿದು ಬರುತ್ತೆ, ಅಂದ್ರೆ ಮಳೆ ಚೆನ್ನಾಗಿ ಬಂದ್ರೆ ನೀರು ಹರಿದು ಬರುತ್ತೆ ಅಂತ ನಾವು ತಿಳಿದುಕೊಂಡಿದ್ವಿ. ಈ ಬರೀ ಕಾಲುವೆಗಳನ್ನ ಒಂದ್ಸಲ ಓಪನ್ ಮಾಡಿದ್ರೆ ಅದರಿಂದ ಪ್ರಯೋಜನ ಆಗಲ್ಲ. ಯಾಕಂದ್ರೆ ನೀರು ಒಂದು ಮಳೆಗಾಲನ ಎರಡು ಮಳೆಗಾಲನ ಹರ್ಕೊಂಡು ಬರಬಹುದು, ಅಥವಾ ಕೆಲವು ಕಾಲುವೆಗಳಿಂದ ಇನ್ನು ಸ್ವಲ್ಪ ಕೆಲವು ಜಾಸ್ತಿ ಟೈಮ್ ಬರಬಹುದು. ಆದ್ರೆ ನದಿಯ ಅಚ್ಚುಕಟ್ಟನ್ನು ಕಾಪಾಡದಿದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾವು ತುಂಬಾ ಅದ್ರ ಬಗ್ಗೆ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದ್ವಿ. ಆದ್ರೆ ಅದು ಅಂತ ಫಲಕಾರಿ ಆಗ್ಲಿಲ್ಲ. ಅನೇಕ ಕಾಲುವೆಗಳು ಅವ್ರು ಯಾವಾಗ ಅದನ್ನು ತೆರವುಗೊಳಿಸಿದ್ರು ಅದೆಲ್ಲ ಮತ್ತೆ ಕಸ ಕಡ್ಡಿ ಮರ ಗಿಡಗಳಿಂದ ತುಂಬಿಕೊಂಡು ಹೋಗಿದೆ, ನೀರು ಹರಿಯೋದು ಕಡಿಮೆ ಆಗಿದೆ, ಈ ಸ್ಥಿತಿಲಿ ಇತ್ತು. ಮಹೇಶ್ ಅವರೇ, ನಾವೊಂದು ಸಣ್ಣ ಬ್ರೇಕಿನ ನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಕೇಳುಗರೇ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆಪ್ ಅಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೇ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ. Hello everybody, welcome to another great week on the IVM Podcast Network. If you are not following us on social media, please do. We're IVM Podcast on Twitter, Facebook, and Instagram. I'd like to thank our sponsors this week, Storytel and thewholetruthfoods.com. So, great week on the network. Number of really, really interesting shows for you guys to check out. Here are a couple of the ones that I would like to highlight for you. Check out This Round Is On Me. Gauri Devi Dayal talks to her husband, Jay Yusuf, about mixing business and pleasure. They're the husband and wife part business partners at Food Matters Company. Give it a shot. Really fun show. On Nankari, they speak about Chaat, the queen of the street foods. A fun episode. They canvass the beauty and romance of street food, its cultural importance in a city. And they also discuss the unfortunate harassment that street vendors sometimes go through. On Paisa Vaisa, we had Madhuchanda. They join Anupam talking about the budget and the different aspects of it. Storytellers and Storytellers feature Shreyansh Pandey, creator of Gulak, a great conversation and some interesting insights into facilitating and nurturing writers. Do check that out. On Thaleharate, the Kannada podcast, Mansi Prasad spoke to Pavan Srinath about the history and appreciation of Indian music. It's a really interesting conversation. They discuss classical music and how it evolved in India, what are the various musical instruments and how they develop. Really, really fun, interesting stuff. And with that, let me get you back to your show. Welcome back. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ಕಾರ್ಯಕ್ರಮನ ನಾವು ಮುಂದುವರಿಸೋಣ. ಸೊ ಮಹೇಶ್ ಅವರೇ, ಇಲ್ಲಿ ಒಂದೆರಡು ಹೆಜ್ಜೆ ಹಿಂದೆ ತಗೊಳ್ಳೋಣ. ನೀವ್ ಹೇಳಿದ್ ತುಂಬಾನೇ ಸರಿ. ಇವಾಗ ಒಂದು ನದಿಯಲ್ಲಿ ಬೇರೆ ಬೇರೆ ಈ ತರ ಒಂದು ರಿಸರ್ವಾಯರ್ ಅಣೆಕಟ್ಟು ಹಾಕಿ ಲೇಕ್ ಇರಬಹುದು, ಆದ್ರೆ ಆ ನದಿ ಜೀವತ್ವಾಗಿರ್ಬೇಕು ಅಂದ್ರೆ ಅಂತರ್ಜಲ ಜೀವತ್ವಾಗಿರ್ಬೇಕು. ಆ ವಾಟರ್ ಶೆಡ್ ಅಂತ ನಾವ್ ಏನ್ ಹೇಳ್ತೀವೋ, ಅಲ್ಲ ಕ್ಯಾಚ್ಮೆಂಟ್ ಅಂತ ಏನ್ ಹೇಳ್ತೀವೋ, ಅದರಲ್ಲಿ ಜೀವ ಇರಬೇಕು. ಅದ್ ಯಾವ್ದ್ರಲ್ಲೂ ಇಲ್ಲ ಅಂದ್ರೆ ನಾವ್ ಎಷ್ಟಾದ್ರೂ ಕಾಲುವೆ ಕಟ್ಬೋದು, ಕೊನೆಗೆ ನೀರ್ ಬರೋಲ್ಲ ಅಲ್ವಾ. ನೀವ್ ಹೇಳಿದ್ರಲ್ಲೂ ನನ್ ಏನ್ ಅನ್ಸುತ್ತೆ ಅಂದ್ರೆ, ನಮ್ಮ ಬೆಂಗಳೂರು ನಗರ
ನೀವು 2004-05 ಕೆಲಸ ಮಾಡಿದ್ದಾಗ ಬೃಹತ್ ಇನ್ನೂ ಆಗಿರ್ಲಿಲ್ಲ, ಅದಕ್ಕೆ ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರನೂ ಆಯ್ತು BBMP ಆಗಿ. ಆದ್ರೆ ಒಂದು ಕಾಲದಲ್ಲಂತೂ ಹೆಸರುಘಟ್ಟಕ್ಕೆ ಒಂದು ಈ ನೀರಾವರಿ ದೃಷ್ಟಿಯಿಂದಾನೆ ಸರ್ಕಾರ ಮತ್ತೆ ಜನ ನೋಡ್ತಾ ಇದ್ರಲ್ವಾ, ಯಾರಲ್ಲಿ ವಾಸ ಮಾಡ್ತಾ ಇಲ್ದೇ ಇದ್ರು. ಈ ಹೆಸರುಘಟ್ಟ ಕೆರೆ ಬಿಟ್ಟು ಆ ಒಂದು ಪ್ರದೇಶದ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ಬರೀ ಒಂದು ಕೆರೆ ಅಲ್ಲ ಅಲ್ವಾ, ಒಂದು ಹುಲ್ಲುಗಾವಲು ಇಲ್ಲ, ಗ್ರಾಸ್ ಲ್ಯಾಂಡು ಇದೆ, ಇನ್ನೂ ಒಂದು ಲಾರ್ಜರ್ ಏರಿಯಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಅದರಿಂದ ಇನ್ನು ಅದಕ್ಕಿಂತ ಹಿಂದೆ ಹೋಗ್ಬೇಕು. ಇದನ್ನ ವಿವರಿಸ್ಬೇಕಾದ್ರೆ ನೋಡಿ, ಸುಮಾರು 2000 ತಿಪ್ಪೇಗೊಂಡನ ಹಳ್ಳಿಗೆ ನೀರು ಬರೋ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಶುರು ಆಗಿತ್ತು. ಇದು ಯಾಕೆ ಅಂತ ಅಂದಿನ ರಾಜ್ಯ ಸರ್ಕಾರ ಇಸ್ರೋ ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನು ಹೋಗಿ ಕೇಳ್ತು, ನೀವು ದಯವಿಟ್ಟು ಒಂದು ಅಧ್ಯಯನ ಮಾಡಿ ನಮ್ಗೆ ಒಂದು ವರದಿ ಕೊಡಿ ಯಾಕೆ ಆಗ್ತಾ ಇದೆ ಅಂತ, ಮಳೆ ಕಡಿಮೆ ಆಗಿದೆಯಾ ಅಂತ ಒಂದು ಅರ್ಧ ಕೊಟ್ಟು. ಇಸ್ರೋದವರು ಬಹಳ ಒಂದು ಉತ್ತಮ ಅಧ್ಯಯನ ಮಾಡಿದ್ರು, ಬಹಳ ಚೆನ್ನಾಗಿತ್ತು. ಎಷ್ಟು ಕುಲಂಕಷವಾಗಿ ಅವರ ಉಪಗ್ರಹಗಳಿಂದ ಚಿತ್ರಗಳಿಂದ ಡೇಟಾಗಳನ್ನು ಇಟ್ಕೊಂಡು ಬಹಳ ಒಳ್ಳೆ ಅಧ್ಯಯನ ಮಾಡಿ ಅದಕ್ಕೆ ಅವರು ನೋಡಿ, ನಮ್ಮ ಜನರು ನಾವೇನ್ ಹೇಳ್ತೀವಿ ಅಂದ್ರೆ ಮಳೆ ಕಡಿಮೆ ಆಗಿದೆ. ಆದ್ರೆ ಮಳೆಯ ಪ್ರಮಾಣ ಸಾಮಾನ್ಯ ಕಡಿಮೆ ಆಗ್ಲಿಲ್ಲ. ನೀವು ಹಳೆದ 100-120 ವರ್ಷಗಳ ಡೇಟಾ ನೋಡಿದ್ರು, ಕೆಲವು ವರ್ಷ ಜಾಸ್ತಿ ಆಗಿರುತ್ತೆ, ಕೆಲವು ವರ್ಷ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದ್ರೆ ಅಂತ ತುಂಬಾ ಕಡಿಮೆ ಮಳೆ ಆಗೇ ಇಲ್ಲ, ಮಳೆ ಹಂಗೆ ಸಾಮಾನ್ಯವಾಗಿ ಸರಾಸರಿಯಾಗಿ ಬರ್ತಾನೆ ಇದೆ. ಆತರ ಲಾಂಗ್ ಟರ್ಮ್ ಟ್ರೆಂಡ್ ಇಲ್ಲ. ಆದ್ರೆ ಯಾಕೆ ನೀರು ಅಂತರ್ಜಲ ಕುಸಿತು ಅಂದ್ರೆ, ನಮ್ಮ ನಾವು ಅದ್ರ ಬಳಕೆ ಮಾಡೋ ಪ್ರಮಾಣ ಜಾಸ್ತಿ ಆಗಿದೆ. ನಾವು ಅದೇ ಬೆಂಗಳೂರಿನಿಂದ ಬೃಹತ್ ಬೆಂಗಳೂರು ಆಯ್ತು, ಜನರ ಸಂಖ್ಯೆ ಜಾಸ್ತಿ ಆಯ್ತು, ಭಯಂಕರವಾಗಿ ಜಾಸ್ತಿ ಆಯ್ತು. ಆದ್ರೆ ನೋಡಿ, ನಮ್ಮ ಎಲ್ಲವೂ ಜಾಸ್ತಿ ಆಯ್ತಾನೆ. ಕಾರ್ ಜಾಸ್ತಿ ಆಯ್ತು, ಕಾರ್ ತೊಳೆಯಕ್ಕೆ ನೀರು ಬೇಕು, ಕುಡಿಯಕ್ಕೆ ನೀರು ಬೇಕು, ಅಡಿಗೆಗೆ ನೀರು ಬೇಕು, ಬಟ್ಟೆ ತೊಳೆಯಕ್ಕೆ ಎಲ್ಲದಕ್ಕೂ ನೀರು ಬೇಕು ತಾನೆ. ಸೊ ಈಗ ಇಸ್ರೋದವರ ಅಧ್ಯಯನ ಪ್ರಕಾರ ಏನಾಯ್ತು ಅಂದ್ರೆ, 1000 mm ನೀರು ಮಳೆ ಬಂದ್ರೆ ವರ್ಷಕ್ಕೆ, ಅದರಲ್ಲೂ 1 ಗಂಟೆ ಒಳಗೆ ಒಂದು 50 mm ನೀರು ಮಳೆ ಬಂದ್ರೆ, ಇಂತಹ ಕೆಲವು ಮಳೆಗಳು ಬಂದ್ರೆ ಮಾತ್ರ ನೀರು ಹರಿಯುತ್ತೆ ಅಂತ ಒಂದು ಅವರ ಅಧ್ಯಯನ ತಿಳಿದ್ರಂತು. ಎರಡನೇದಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ, ಈ ನದಿಯ ಪಾತ್ರ ಚಿಕ್ಕನಾಯಕನ ಹಳ್ಳಿಯಿಂದ ನಂದಿ ಬೆಟ್ಟದಿಂದ ತಿಪ್ಪೇಗುಂಡನ ಹಳ್ಳಿವರೆಗೂ ಜಾಗವನ್ನು ಕನ್ಸರ್ವೇಷನ್ ಝೋನ್ ಆಗಿ ಘೋಷಿಸಬೇಕು ಅಂತ. ಅಂದ್ರೆ ಇಲ್ಲಿ ಯಾವುದೇ ಅಚ್ಚುಕಟ್ಟನ್ನು ಉಳಿಸ್ಕೋಬೇಕು, ನೀವು ಅದನ್ನ ಯಾವುದೇ ಕಮರ್ಷಿಯಲೈಸ್ ಮಾಡಬಾರ್ದು ಅವರೊಂದು ಹೇಳಿದ್ರು. ಅನೇಕ ರೆಕಮೆಂಡೇಶನ್ಸ್ ಇತ್ತು. ಈಗ ಕೇಳುಗರು ರಿವೈವಿಂಗ್ ಎ ಹೋಪ್ ಅಂತ ಒಂದು ಬ್ಲಾಗ್ ಮಾಡಿದ್ದೆ ನಾನು, ರಿವೈವಿಂಗ್ ಎ ಹೋಪ್. ಅದ್ರಲ್ಲಿ ಬಹಳ ಡೀಟೇಲ್ಡ್ ಆಗಿ ಬರೆದಿದ್ದೀನಿ ನಾನು, ಮತ್ತೆ ಆ ವರದಿಯ ಕೆಲವು ಮುಖ್ಯ ಅಂಶಗಳನ್ನು ಅಲ್ಲಿ ಹಾಕಿ. ಸೊ ಹೀಗೆ ಹೇಳಿದ್ರು, ಅದರ ಪ್ರಕಾರ ಸರ್ಕಾರ ಅರಣ್ಯ ಇಲಾಖೆ ಮೂಲಕ ಒಂದು ಗವರ್ಮೆಂಟ್ ಆರ್ಡರ್ ಅಂತ ಸರ್ಕಾರಿ ಆದೇಶವನ್ನು ಹೊರಡಿಸಿ ಈ ನದಿ ಪಾತ್ರಗಳಲ್ಲಿ ಏನೇನು ಮಾಡಬಹುದು, ಏನೇನು ಮಾಡಬಾರದು ಇತ್ಯಾದಿ. ಅದರಲ್ಲಿ ಒಂದು ಮುಖ್ಯ ಅಂಶ ಏನು ಅಂದ್ರೆ, ಈ ಇಡೀ ನದಿ ಪಾತ್ರವನ್ನು ಕೆಲವು ಝೋನ್ಗಳಾಗಿ, ಕೆಲವು ವಲಯಗಳಾಗಿ ಗುರುತಿಸಿದ್ರು. ಇಂತಿಂತ ವಲಯಗಳಲ್ಲಿ ಹೀಗೆ ಇರಬೇಕು ಅಂತ ಹೇಳಿದ್ರು. ಅದರ ಪ್ರಕಾರ ಹೆಸರುಘಟ್ಟ ವಲಯದಲ್ಲಿ ಇಸ್ರೋದವ್ರು ಹೇಳಿದ್ದು, ಇಡೀ ನದಿ ಪಾತ್ರದಲ್ಲಿ ನದಿಯ ಆ ಕಡೆ ಎರಡು ಕಡೆ 2 kilometer ವರೆಗೆ ಯಾವುದೇ ವಾಣಿಜ್ಯ ಕೆಲಸಗಳು ಕಮರ್ಷಿಯಲೈಸೇಷನ್ ಆಗಬಾರದು ಅಂದಿತ್ತು. ಆಮೇಲೆ ಇಡೀ 2 kilometer ಅಂತರದಲ್ಲಿ ಸಾವಯವ ಕೃಷಿಯನ್ನೇ ಮಾಡಬೇಕು ಅಂತ ಹೇಳುವ ಆದೇಶ ಹೊರಡಿಸಬೇಕು ಅಂತಾನು ಹೇಳಿದ್ರು. ಆದ್ರೆ ಸರ್ಕಾರ ಇಲ್ಲಿ ಈ ಝೋನ್ ನಮ್ಮ ಹೆಸರುಘಟ್ಟದ ವಲಯದಲ್ಲಿ ಏನು ಮಾಡಿತ್ತಂದ್ರೆ, 1 kilometer ವರೆಗೆ ಯಾವುದೇ ಕಮರ್ಷಿಯಲೈಸೇಷನ್ ಆಗಬಾರದು ಅಂತ ಆದೇಶ ಹೊರಡಿಸಿತು. ಇದು ಕೆರೆ ಸುತ್ತಲೂ 1 kilometer ಅಲ್ವಾ? ನದಿ ಪಾತ್ರದ ಎರಡು ಕಡೆ 1 kilometer. ಓಕೆ, ನದಿ ಪಾತ್ರ. ನದಿ ಪಾತ್ರ ಈಗ ಹೆಸರುಘಟ್ಟದವರೆಗೆ ನದಿ ಏನಂದ್ರೆ ಅದು ಬರೀ ಕೆರೆಗಳ ಸರಣಿ. ಸೊ ಹಾಗಾಗಿ ಕೆರೆ ಸುತ್ತ ಅಂತ ಹೇಳ್ಬಹುದು. ಏನು ಕೆರೆ ಎರಡು ಕಡೆ. ಆದ್ರೆ ಆ ಆದೇಶ ಧೂಳು ಹಿಡ್ಕೊಂಡೆ ಕುರ್ತು ಇಂಪ್ಲಿಮೆಂಟ್ ಆಗ್ಲೇ ಇಲ್ಲ. ಅದರ ನಂತರ ಕೆಲವು ವರ್ಷಗಳಿಂದ ಯಾವ್ದು ಯಾರ ಸರ್ಕಾರ ಅಂತ ನೆನಪಿಲ್ಲ. ಒಂದು ಸರ್ಕಾರ ಒಂದು ಈ ಆದೇಶವನ್ನೇ ಮೂಲೆಗೆ ಹಾಕೋಣ, ಇದನ್ನು ತೆಗೆದಾಕೋಣ ಅಂತ ಹೇಳುವ ಒಂದು ನಿರ್ಧಾರವನ್ನು ತಗೊಂಡಿತ್ತು. ಆದ್ರೆ ಕೆಲವ್ರು ಯಾರೋ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ನಿಲ್ಲಿಸಿದ್ರು. ಆದ್ರೂ ಈ ಆದೇಶ ಯಾವುದೇ ರೀತಿಯಿಂದನೂ ಅದರ ಇಂಪ್ಲಿಮೆಂಟೇಷನ್ ಆಗ್ಲಿಲ್ಲ. ಹೆಸರುಘಟ್ಟ ಏನಾಗಿದೆ ಅಂದ್ರೆ, ಹೆಸರುಘಟ್ಟದಲ್ಲಿ ಯಥೇಚ್ಛವಾಗಿ ನೀರಿರುವ ಕಾರಣ ಬ್ರಿಟಿಷರ ಕಾಲದಿಂದಲೇ ಅದರ ಕೆರೆಯ ಸುತ್ತ ಅನೇಕ ಪಶುಸಂಗೋಪನಾ ಇಲಾಖೆಗೆ ಕೊಟ್ಟ 3,500 acres ಪಶುಸಂಗೋಪನಾ ಇಲಾಖೆಗೆ ಕೊಟ್ಟಿದ್ರು. ಅಲ್ಲಿ ಅನೇಕ ಬೇರೆ 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 ರಿಸರ್ಚ್ ಸ್ಟೇಷನ್ಗಳು ಇದ್ವು. ಈಗ ರೆಡ್ ಏನ್ ಪ್ರಾಜೆಕ್ಟ್ ಅಂತ ಇತ್ತು, ಡೇನಿಷ್ ಗವರ್ಮೆಂಟ್ ಜೊತೆ ತಳಿ ಸಂವರ್ಧನಾ ಕಾರ್ಯ ನಡೀತಾ ಇತ್ತು. ಮತ್ತೆ ಕೋಳಿ ಫಾರ್ಮ್ ಆಗಿರ್ಬೋದು, ಅಥವಾ ಬಾತುಕೋಳಿ ಫಾರ್ಮು, ಅಥವಾ ಹಂದಿ
ಇತ್ಯಾದಿ ಮೀನು ಅನೇಕ ಸರ್ಕಾರಿ ಸ್ವಾಮ್ಯದ ರಾಜ್ಯ ಸರ್ಕಾರಿ ಮತ್ತು ಕೆಲವು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಇಂತಹ ಒಂದು ರಿಸರ್ಚ್ ಸ್ಟೇಷನ್ ಗಳಿಂತ ಬಂದಿದ್ವು. ಅದು ಇನ್ನು ಅವುಗಳು ಇನ್ನೂ ಇದೆ, ಕೆಲಸ ನಡೀತಾ ಇವೆ. ಅದಲ್ಲದೆ ಈ 3,500 ಎಕರೆ ಯಾವ ಇದೆಯಲ್ಲ, ಇದೆಲ್ಲ ಸರ್ಕಾರಿ ಪಶುಸಂಗೋಪನಾ ಇಲಾಖೆ ಆನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸರ್ವಿಸಸ್ ಡಿಪಾರ್ಟ್ಮೆಂಟ್ನ ಅಧೀನದಲ್ಲಿದೆ. ಈ ಇದರಲ್ಲಿ ಜಾಸ್ತಿ ಕುರುಚಲು ಕಾಡುಗಳು, ಚಿಕ್ಕ ಪುಟ್ಟ ಇದು ಬಹಳ ಚೆನ್ನಾಗಿರೋ ಕುರುಚಲು ಕಾಡುಗಳು ಒಂದು 1,000 ಎಕರೆಯಷ್ಟು ಹಾಗೆ ಇದೆ. ಉಳಿದ ಜಾಗದಲ್ಲಿ ಅವರ ಕೆಲಸ ನಡೀತಾ ಇದೆ. ಮತ್ತೆ ಒಂದು 345 ಎಕರೆ ಅದೊಂದು ಹುಲ್ಲುಗಾವಲಿತ್ತು. ಅದನ್ನು 1942 ಸುಮಾರಿಗೆ ಮೈಸೂರು ಮಹಾರಾಜರು 10,000 ರೂಪಾಯಿಗೆ ಪಶುಸಂಗೋಪನಾ ಇಲಾಖೆ ಕೊಟ್ಟಿದ್ರು ಅವ್ರ ಕೆಲಸಗಳನ್ನ ನಡೆಸ್ಕೊಂಡು ಬರಕ್ಕೆ. ಆ ಹುಲ್ಲುಗಾವಲು ಈಗ ನೋಡಿ, ನಮ್ಮ ಬೆಂಗಳೂರು ಅನ್ನೋದು ಸಾಮಾನ್ಯ ದಕ್ಷಿಣ ಪ್ರಸ್ಥಭೂಮಿ ಡೆಕ್ಕನ್ ಪ್ಲಾಟೋ ಇದೆಯಲ್ಲ, ಇದರ ದಕ್ಷಿಣದ ಭಾಗ, ಕೊನೆಯ ಭಾಗ. ನಂತರ ತಮಿಳುನಾಡಿಗೆ ಹೋಗ್ತೀವಿ, ಕೇರಳಕ್ಕೆ ಹೋಗ್ತೀವಿ, ಅಲ್ಲಿನ ಲ್ಯಾಂಡ್ಸ್ಕೇಪ್ ಬದಲಾಗುತ್ತೆ. ಈ ದಕ್ಷಿಣ ಪ್ರಸ್ಥಭೂಮಿ ಇದೆ, ನಮ್ಮ ಪ್ಲಾಟೋ ಇದೆಯಲ್ಲ, ಇದು ಇಲ್ಲಿಂದ ಶುರುವಾಗಿ ಬಹಳ ದೊಡ್ಡ ಜಾಗ, ಮಧ್ಯಪ್ರದೇಶದವರೆಗೂ ಹೋಗುತ್ತೆ ಅಂತ ಕಾಣುತ್ತೆ. ಈಗ ನೀವು ಹಳೆ ಬೆಂಗಳೂರಿನ ಫೋಟೋಸ್ ನೋಡಿರ್ಬೋದು, ಕೆಲವು ಫೇಸ್ಬುಕ್ ಅಲ್ಲಿ ಬೈಗಾನ್ ಈರಾ ಫೋಟೋಸ್ ಫ್ರಮ್ ಬೈಗಾನ್ ಈರಾ ಓಲ್ಡ್ ಬೆಂಗಳೂರು ಅಂತ ಗ್ರೂಪ್ ಗಳಿವೆ, ಅಲ್ಲಿ ಕೆಲವರು ಫೋಟೋಸ್ ಹಾಕ್ತಾ ಇದ್ದಾರೆ. ಈವನ್ 70-60 ಸುಮಾರಿಗೂ ಹಳೆಯ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಬಹಳ ಫ್ಲಾಟ್ ಆಗಿರೋ ಓಪನ್ ಜಾಗಗಳು ಕಾಣ್ತಾ ಇವೆ, ಅವೆಲ್ಲ ಹುಲ್ಲುಗಾವಲುಗಳೇ ಆಗಿತ್ತು. ಸೊ ಈ 345 ಎಕರೆ ಬೆಂಗಳೂರಿನ ಆಸುಪಾಸಿನಲ್ಲಿರುವ ಕೊನೆಯ ಹುಲ್ಲುಗಾವಲಾಗಿತ್ತು. ಸೊ ಇಲ್ಲಿ ಒಂದು ಈ 345 ಎಕರೆ ಹುಲ್ಲುಗಾವಲು, 1,000 ಎಕರೆ ಹೆಚ್ಚಾಗಿರುವ ಕುರುಚಲು ಕಾಡು, ಮತ್ತು ಇನ್ನು ಅನೇಕ ಮರಗಳಿರುವಂತಹ ಜಾಗ, ಬಹಳ ಸುಂದರವಾದ ಪ್ರಕೃತಿ ಹೀಗೆ ಇದೆ. ಇದು ಸರಕಾರಿ ಜಾಗ ಆಗಿರೋ ಕಾರಣ ಇಲ್ಲಿವರೆಗೂ ಹಾಗೆ ಉಳ್ಕೊಂಡಿದೆ. ಇಂತಹ ಒಂದು 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 ಸುಂದರವಾದ ಜಾಗ ಕೆರೆಯ ಸುತ್ತಮುತ್ತ ಇದೆ. ಬಹಳ ಸುಂದರವಾದ ಜಾಗ ಅಲ್ಲದೆ ಇಲ್ಲಿ ಅನೇಕ ಪ್ರಭೇದದ ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು ಹೀಗೆಲ್ಲ ಇದೆ. ಇದು ಒಂದು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದ ಒಂದು 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 ಇಕೋಸಿಸ್ಟಮ್ ಆಗಿದೆ ಈ ನಮ್ಮ ಬೆಂಗಳೂರಿಗೆ. ಅಂಡ್ ನೀವು ಆಕ್ಚುಲಿ ಇದನ್ನ ಜಸ್ಟ್ ಇತ್ತೀಚೆಗೆ ನೀವೊಂದು ಶೇರ್ ಮಾಡಿದ್ರಿ, ನನಗ್ ಗೊತ್ತಿರ್ಲಿಲ್ಲ ಬೆಂಗಳೂರಿಗೆ ಇಷ್ಟು ಹತ್ರದಲ್ಲಿ ಸ್ಲೆಂಡರ್ ಲೋರಿಸ್ ಆತರ ಒಂದು ಅದ್ಭುತವಾದ ರೇರ್ ಸ್ಪೀಶೀಸ್ ಎಲ್ಲ ಇಷ್ಟು ಬೆಂಗಳೂರಿಂದ 30-30 ಕಿಲೋಮೀಟರ್ ಅಲ್ಲಿ ವಾಸ ಮಾಡ್ತಾ ಇವೆ ಈ ತರ ಪ್ರಾಣಿಗಳು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಬಟ್ ನೀವ್ ಅದನ್ನ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ, ಹಲವಾರು ವರ್ಷದಿಂದ ನೋಡಿದ್ದೀರಾ? ಹೌದು, ಇದು ಇದು ಮೊಂಗಬೇನಲ್ಲಿ ಆರ್ಟಿಕಲ್ ಮೋಹಿತ್ ರಾವ್ ಅವರು ಬರೆದಿದ್ರು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇನ್ನೂ ಇವೆ ಅಂತ ಕಾಣುತ್ತೆ ಅಲ್ಲಿ, ಯಾಕಂದ್ರೆ ತುಂಬಾ ಮರಗಳಿವೆ. ಅದಲ್ಲದೆ ಅಕ್ಕಪಕ್ಕ ಕೆಲವು ಜಾಗಗಳಲ್ಲಿ ಬೆಂಗಳೂರಲ್ಲಿ ಸ್ಲೆಂಡರ್ ಲೋರಿಸ್ ಇದೆ, ಆದ್ರೆ ಬಹಳ ವಿರಳ ಅದೀಗ. ಹೆಸರುಘಟ್ಟದಲ್ಲಿಂತ ನಮ್ಮ ಜಾಗ ಇದರಲ್ಲಿ ನಾನು ಅನೇಕ ವರ್ಷಗಳಿಂದ 15 ವರ್ಷಗಳನ್ನು ನೋಡ್ತಾ ಇರ್ತೇನೆ. ಆವಾಗ ಅವಾಗ ರಾತ್ರಿ ನಮ್ಮ ಕಣ್ಣಿಗೆ ಬಿದ್ದಿದೆ. ಅದು ಯಾವಾಗ್ಲೂ ಮರಗಳ ಮೇಲೆ ಇರುವಂತಹ ಒಂದು ಒಂದು ಪ್ರಾಣಿ ಅದು. ನಾನು 3 March ರಾತ್ರಿ ನಮ್ಮ ರೋಡ್ ಕ್ರಾಸ್ ಮಾಡೋದನ್ನ ನೋಡಿದ್ದೆ, ಬಹಳ ಅಪರೂಪ ಅದು. ನಮ್ಮ ಅರಣ್ಯ ಇಲಾಖೆಯ ಮುಖ್ಯಸ್ಥರೆ ಕೆಲವರು ನೋಡಿರಲ್ಲ ಕಾಡುಗಳಲ್ಲಿ ಅಥವಾ ಇಂಥ ಪ್ರದೇಶಗಳಲ್ಲಿ ನೋಡಿರಲ್ಲ ಈ ಪ್ರಾಣಿ, ಬಹಳ ಬಹಳ ಅಪರೂಪದ ಪ್ರಾಣಿ. ನೋಡಿ, ಇದೇನಾಗಿತ್ತು ಅಂದ್ರೆ, ಈಗ ಇದಕ್ಕೊಂದು ಇನ್ನೊಂದು ಬಹಳ ಕುತೂಹಲಕಾರಿ ತಿರುವು ಸಿಕ್ಕಿತ್ತು ಈ ಜಾಗಕ್ಕೆ. 1970 ಸುಮಾರಿಗೆ ಈ 345 ಎಕರೆ ಜಾಗ ಇದೆ ಏನಿದೆಯಲ್ಲ, ಇಲ್ಲಿ ಒಂದು ಚಿತ್ರನಗರಿ ಫಿಲ್ಮ್ ಸಿಟಿ ಮಾಡಬೇಕು ಅಂತ ಸರ್ಕಾರ, ಅಂದಿನ ಸರ್ಕಾರ, ಮೈಸೂರು ಫಿಲ್ಮ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳುವ ಒಂದು ಸಂಸ್ಥೆಯನ್ನು ಶುರು ಮಾಡಿ ಅದಕ್ಕೆ 99 ವರ್ಷಕ್ಕೆ ಲೀಸ್ ಭೋಗ್ಯ ಅಂತ ಲೀಸ್ ಕೊಟ್ಟಿ. ಪ್ರಯತ್ನಗಳು ನಡೀತಾನೆ ಇದ್ವು, ಆದ್ರೆ ಫಿಲ್ಮ್ ಸಿಟಿ ಆಗಿರ್ಲೇ ಕಾರಣಾಂತರಗಳಿಂದ. ಸುಮಾರು 1980 ಸುಮಾರಿಗೆ ಪ್ರತಿಮಾ ಗೌರಿ ಬೇದಿಯವರು ಬೆಂಗಳೂರಿಗೆ ಬಂದು ನೃತ್ಯ ಗ್ರಾಮ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಒಂದು 10 ಎಕರೆ, ಆ 345 ಎಕರೆ 10 ಎಕರೆನ ಅವ್ರಿಗೆ ಕೊಟ್ರು, ಆ ಸಂಸ್ಥೆಗೆ ಕೊಟ್ರು ಅಂದ್ರೆ ಲೀಸ್ಗೆ. ಏನೋ ಅವರಿಗೆ ಇದಕ್ಕೆಲ್ಲ ಮಾರಲಿಲ್ಲ, ಮಾರ್ಲಿಕ್ಕೆ ಸಾಧ್ಯನೂ ಇರಲಿಲ್ಲ, ಲೀಸ್ ಕೊಟ್ಟಿದ್ರು 30 ವರ್ಷದ ಲೀಸ್ಗೆ. ಅಲ್ಲಿ ನೃತ್ಯ ಗ್ರಾಮ ಶುರುವಾಗಿ ಅವರ ಕೆಲಸ ನಡೀತಾ ಇತ್ತು, ಬಹಳ ಸುಂದರವಾಗಿ ನಡೀತಾ ಇತ್ತು. ಅದೇ ಸುಮಾರಿಗೆ ಕೆಲವು ಜನರು ಸೇರ್ಕೊಂಡು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡಿದ್ರು, ಅದಕ್ಕೂ ಒಂದು 10 ಎಕರೆ ಕೊಟ್ರು. ಅಲ್ಲಿ ಅವರ ಕೆಲಸ ಅಲ್ಲಿ, ಅದು ಇನ್ನೊಂದು ಕೊನೆಯಲ್ಲಿ ಈ ಹುಲ್ಲುಗಾವಲಿನ ಅವರವರ ಕೆಲಸ ನಡೀತಾನೆ ಇತ್ತು. ಮತ್ತೆ ವರ್ಲ್ಡ್ ಬ್ಯಾಂಕ್,
ವಿಶ್ವ ಬ್ಯಾಂಕಿನ ಸಹಾಯದಿಂದ ಸರ್ಕಾರಿ ಫಿಲಮ್ ಅಂಡ್ ಟಿವಿ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ರು. ಅವರಿಗೊಂದು 25 ಎಕರೆ ಹೋಯ್ತು. ಇದೆಲ್ಲ ಕೆರೆ ಪಕ್ಕದಲ್ಲ ಅಲ್ಲ, ಹುಲ್ಲುಗಾವಲು. ಹುಲ್ಲುಗಾವಲು ಕೆರೆ ಒಂದು 1-2 ಕಿಲೋಮೀಟರ್ ಪಶ್ಚಿಮ. ಈ ಮೈಸೂರು ಮಹಾರಾಜರು ಏನ್ ಕೊಟ್ಟಿದ್ದಲ್ಲ 345 ಎಕರೆ ಹುಲ್ಲುಗಾವಲು ಆ ಅದರಲ್ಲಿ. ಆದ್ರೆ ಇದೆಲ್ಲ ವಿದ್ಯಾಸಂಸ್ಥೆಗಳು ಬಹಳ ಚೆನ್ನಾಗಿ ನಡೀತಾ ಇತ್ತು. ಇಲ್ಲಿಂದ ಇದರಿಂದ ಏನು ಪೊಲ್ಯೂಷನ್ ಇಲ್ಲ, ಏನ್ ತೊಂದರೆ ಇಲ್ಲ, ಎಲ್ಲ ಸುಂದರವಾಗಿ ಇತ್ತು. ಈ ಚಿತ್ರನಗರಿ ಕೆಲಸ ಅಂತೂ ನಡೀಲಿಲ್ಲ. ಆ ಮೈಸೂರು ಫಿಲ್ಮ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಯ್ತು. ಆಮೇಲೆ ಸ್ವಲ್ಪ ನಂತರ 1990 ಈಗ ನನಗೆ ಟೈಮ್ಗಳು ಕರೆಕ್ಟ್ ಆಗಿ ನೆನಪಿಲ್ಲ, ಆದ್ರೂ ಈ ಅಕ್ಕಪಕ್ಕದಲ್ಲಿ ಆ AFIDC ಕ್ಲೋಸ್ ಆಗೋಯ್ತು. ಆಗ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಈ 345 ಎಕರೆ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ AFIDC ಕೊಟ್ಟಿದ್ರಲ್ಲ, ಈಗ ಸಂಸ್ಥೆ ಇಲ್ಲದ ಕಾರಣ ಏನ್ ಮಾಡೋದು ಅಂತ ಯೋಚನೆ ಮಾಡಿ, ಒಂದು ಟೆಂಪರರಿಯಾಗಿ ಈ 345 ಎಕರೆಯನ್ನು ಕಂಠೀರವ ಸ್ಟುಡಿಯೋ ಕೊಟ್ಟು, ರೈಟ್ಸ್ ವೆಸ್ಟೆಡ್ ದ ರೈಟ್ಸ್ ಅಂತ ಅಂತಾನೆ ಇಂಗ್ಲಿಷ್ ಅಲ್ಲಿ, ಹಾಗೆ ಕೊಡ್ತು. ಈಗ ನಮ್ಮ ಪಶುಸಂಗೋಪನಾ ಇಲಾಖೆಯವರು ಅದನ್ನು ವಾಪಸ್ ಬೇಕು ಅಂತ ಕೇಳ್ತಾನೆ ಇದ್ರು, ಅವ್ರಿಗೆ ಹೋಗ್ಲಿಲ್ಲ. ಇಲ್ಲಿ ಈ ಜಾಗದಲ್ಲಿ ಫಿಲ್ಮ್ ಶೂಟಿಂಗ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಶೂಟಿಂಗ್ ನಡೀತಾ ಇತ್ತು. ನಮ್ಮ ಕನ್ನಡ ಚಲನಚಿತ್ರದವರು ಎಷ್ಟು ಅವರಿಗೆ ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ, ಪರಿಸರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಕಾಣ್ತು. ಇಲ್ಲಿ ಬಂದು ಕೆಲಸ ಮಾಡಿದ್ರಂತೂ ಎಲ್ಲಾ ಕಸ ಕಡ್ಡಿ ಅದು ಇದು ಎಲ್ಲಾ ಬಿಟ್ಟು ಹಾಗೆ ಹೋಗ್ತಾ ಇತ್ತು. ಆಮೇಲೆ ನಾವು ಹೋಗಿ ಅದನ್ನು ಕ್ಲೀನ್ ಮಾಡ್ಬೇಕಾಗ್ತಾ ಇತ್ತು. ಅವರು ಯಾವ್ದೋ ಒಂದು ಫಿಲ್ಮ್ಗೆ 1-2 ಜೀಪ್ಗಳನ್ನೆಲ್ಲ ಸ್ಫೋಟ ಮಾಡಿದ್ರು, ಹಾಗೆ ಅದನ್ನ ಹಾಗೆ ಬಿಟ್ಟು ಹೋಗಿ. ಅದನ್ನ ಕ್ಲೀನ್ ಮಾಡೋ ಫೋಟೋಸ್ ನನ್ನ ಹತ್ರ ಇದೆ. ಅದು ಉಪೇಂದ್ರ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿ ಎಲ್ಲಾರು ಯಾರು ಒಬ್ರು ಪರಿಸರದ ಬಗ್ಗೆ ಕಾಳಜಿ ತೋರ್ಲಿಲ್ಲ. ಅಷ್ಟು ಹೊತ್ತಿಗೆ ನನಗೆ 2004-05 ಸುಮಾರಿಗೆ, ಅದೇ ನಾವು ಕೆಲಸ ಶುರು ಮಾಡಿದ್ರು ಅದೇ ಸುಮಾರಿಗೆ, ಒಬ್ಬ ಪಕ್ಷಿ ತಜ್ಞ ಆರ್ನಿಥಾಲಜಿಸ್ಟ್ ಒಬ್ರು ಸಿಕ್ಕಿದ್ರು. ಅವರು PhD ಮಾಡ್ತಾ ಇದ್ರು. ನಮ್ಮ ಬರ್ಡ್ಸ್ ಆಫ್ ಪ್ರೇ ಅಂತೀವಿ, ಹದ್ದುಗಳು ಗಿಡುಗುಗಳು ಇದೆಯಲ್ಲ, ಇದ್ರ ಬಗ್ಗೆ ಇವರು ಕಾಣಕ್ಕೆ ಸಿಕ್ಕಿದ್ರು ಇಲ್ಲಿ. ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಆವಾಗ ನನಗೆ ಗೊತ್ತಾಯ್ತು ಇದರ ಇದು ಬರೇ ನದಿ ಆಯಕಟ್ಟಿನ ಪ್ರದೇಶ ಅಲ್ಲ, ಇಲ್ಲಿ ವೈಲ್ಡ್ ಲೈಫ್ ಇದೆ ಅಂತ ಆವಾಗ ನನಗೆ ಗೊತ್ತಾದ್ರು. ಅವ್ರು ಹೇಳಿ ನನಗೆ ವಿವರವಾಗಿ ಹೇಳಿದ್ರು, ಇಲ್ಲಿ ಇದು ಈಗ ನಾವು ಇಂಗ್ಲಿಷ್ ನಲ್ಲಿ ವಿಂಟರಿಂಗ್ ಗ್ರೌಂಡ್ಸ್ ಅಂತ ಹೇಳ್ತೀವಿ. ಈಗ ಈ ಹದ್ದುಗಳು ಗಿಡಗಳು ಇತ್ಯಾದಿ ಪಕ್ಷಿಗಳಿದೆಯಲ್ಲ, ಇವು ಅನೇಕ ಕೆಲವು ನಮ್ಮ ಹಿಮಾಲಯ ಅಥವಾ ಮಧ್ಯ ಏಷ್ಯಾ ಜಾಗ ಅಲ್ಲಿ ಬಹಳ ಚಳಿ ಜಾಸ್ತಿ ಇದ್ದಾವೆ. ಅಲ್ಲಿ ಚಳಿಗಾಲದಲ್ಲಿ ಆ ಚಳಿಯನ್ನು ಈಚೆಗೆ ಬರಕ್ಕೆ ಇಲ್ಲಿಗೆ ವಲಸೆ ಬರ್ತಾ ಇತ್ತು. ಇಲ್ಲಿ ಚಳಿಗಾಲವನ್ನು ಕಳೆದು ಮತ್ತೆ ವಾಪಸ್ ಹೋಗ್ತಾ ಇತ್ತು. ಹೀಗೆ ವಿವರಿಸಿ ಹೇಳಿದ್ರು. ಅಂದ್ರೆ ನಾವು ಪಕ್ಷಿಗಳು ಅಂದ ಕೂಡಲೇ ಮರದ ಮೇಲೆ ಕೂತಿರ್ತವೆ, ಮರದ ಮೇಲೆ ಗೂಡು ಕಟ್ತಾವೆ ಅಂತ ನಾವು ನಮ್ಮ ತಲೆಯಲ್ಲಿ ಇರುತ್ತೆ. ಆದ್ರೆ ಅವ್ರು ವಿವರಿಸಿ ಹೇಳಿದ್ರು, ಇಲ್ಲ ಕೆಲವು ಅನೇಕ ಪಕ್ಷಿಗಳಿವೆ, ಅವುಗಳು ಹುಲ್ಲು ನೆಲದ ಮೇಲೆ ಗೂಡು ಇಡ್ತವೆ, ನೆಲದ ಮೇಲೆ ರೆಸ್ಟ್ ತಗೊಳ್ಳೋದು, ಅವು ಗೂಡು ಕಟ್ಟಲ್ಲ ಅಂತ ನನಗೆ ವಿವರಿಸಿ ಹೇಳಿದ್ರು. ಈಗ ಟಿಟ್ಟಿ ಬಾವ್ ಅಂತ ಒಂದು ಹಕ್ಕಿ ಇದೆ, ಅದು ಇಲ್ಲೇ ಇರುತ್ತೆ. ನೀವು ಕೆಲವು ಕಡೆ ಹೋದಾಗ ಟಿಟ್ಟಿ ಟಿಟ್ಟಿ ಟಿಟ್ಟಿಟ್ ಅಂತ ಕೂಕೊಂಡು ನಮ್ಮ ಹಿಂದೆ ಸುತ್ತಾಡ್ತಾ ಇರುತ್ತೆ. ಅಂದ್ರೆ ಅದು ನೆಲದಲ್ಲೇ ಮೊಟ್ಟೆ ಇಡು. ಮತ್ತೆ ಈಗ ಕೆಲವು ಹ್ಯಾರಿಯರ್ಸ್ ಇದ್ದಾವೆ, ಈ ಈ ಡಾಕ್ಟರ್ಸ್ ನಾವು ಅಲ್ಲಿ, ಅವುಗಳು ನೆಲದಲ್ಲೇ ಇರೋದು, ರಾತ್ರಿ ಬಂದಾಗ ಹುಲ್ಲಿನ ಅಡಿಯಲ್ಲಿ ತಂಗಿ ಅಲ್ಲೇ ರೆಸ್ಟ್ ತಗೋತಾವೆ, ಮರದ ಮೇಲೆ ಕೂತ್ಕೊಳ್ಳೋದು ಬಹಳ ಕಡಿಮೆ. ಮತ್ತೆ ಇಂತಹ ಪಕ್ಷಿಗಳಿಗೆ ಬೇಟೆ ಆಡಲು ಇಂತಹ ಓಪನ್ ಜಾಗಗಳೇ ಬೇಕಾಗ್ತವೆ. ಕೆಲವು ಕಾಡಲ್ಲಿ ಇರ್ತವೆ, ಕೆಲವು ಅನೇಕ ಇಂತಹ ಜಾಗಗಳಲ್ಲಿ ಇರ್ತವೆ. ಇವುಗಳೆಲ್ಲ ಬಂದಿದ್ದು ಬರ್ತಾವೆ ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಾಯ್ತು ಇಲ್ಲಿ ಇಷ್ಟೆಲ್ಲ ಜೀವ ವೈವಿಧ್ಯ ಇದೆ ಅಂತ. ಅದೇ ಹೊತ್ತಿಗೆ ನಮ್ಮ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್, ಜೈವ ವೈವಿಧ್ಯ ಬೋರ್ಡ್ ಇದೆ, ಅವರು GKVK ಅಲ್ಲಿ ಪ್ರೊಫೆಸರ್ ಆಗಿದ್ದ ಸುಬ್ರಹ್ಮಣ್ಯ ಅವರನ್ನು ಅವರನ್ನು ಕೇಳ್ಕೊಂಡು, ಇಲ್ಲೆಲ್ಲ ಇಷ್ಟೆಲ್ಲ ಜಾಗ, ಇಷ್ಟೆಲ್ಲ ಜೀವ ವೈವಿಧ್ಯ ಇದೆ ಅಂತ ನಮ್ಗೆ ಕೇಳಿ ಬರ್ತಾ ಇದೆ, ನೀವು ಒಂದು ಸೈಂಟಿಫಿಕ್ ಒಂದು ವೈಜ್ಞಾನಿಕ ಸ್ಟಡಿ ಮಾಡಿ, ಒಂದು ಆಥರೈಸ್ ಸ್ಟಡಿ ಅದು ಸರ್ಕಾರಿ ಡಿಪಾರ್ಟ್ಮೆಂಟ್, ನಮ್ಗೆ ಏನೆಲ್ಲ ಇದೆ ಅಂತ ಹೇಳಿ ಹೇಳಿದ್ರು. ಅವರು ಮತ್ತೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವವರು ಸೇರ್ಕೊಂಡು ಇಲ್ಲಿ ಏನು ಹಕ್ಕಿಗಳಿವೆ, ಏನು ಬೇರೆ ಪ್ರಾಣಿಗಳಿವೆ, ಎಂತಹ ಗಿಡಗಳಿವೆ, ಎಂತಹ ಕೀಟಗಳಿವೆ ಇತ್ಯಾದಿ ಇತ್ಯಾದಿ ಎಲ್ಲ ಒಂದು ಪಟ್ಟಿ ಮಾಡಿದ್ರು. ಆ ಪಟ್ಟಿ ಬಹಳ ದೊಡ್ಡ, ಈಗ ಇನ್ನೂ ಜಾಸ್ತಿ ಆಗಿದೆ. ಈಗ 250-250ಕ್ಕಿಂತಲೂ ಜಾಸ್ತಿ ಪ್ರಭೇದದ ಪಕ್ಷಿಗಳು, ಅದರಲ್ಲಿಯೂ ಕೆಲವು ಬಹಳ ಎಂಡೇಂಜರ್ಡ್ ಪಕ್ಷಿಗಳಿವೆ. ಅನೇಕ ಇಲ್ಲೇ ಕಾಣಸಿಗುವಂತ ಒಂದು ಚಿಟ್ಟೆ ಇದೆ, ಲೈಲಕ್ಸ್ ಲೈನ್ ಅಂತ, ಇನ್ನು ಅನೇಕ 40 ಪ್ರಭೇದಗಳ ಚಿಟ್ಟೆಗಳಿರ್ಬೋದು. ಅಷ್ಟು ಎನ್ಎಸ್ಎಲ್ಎ ಆಗದಷ್ಟು ಅನೇಕ ಕೀಟಗಳಿವೆ. ಈಗ ನಾವು ಸಸ್ತನಿಗಳು ಮ್ಯಾಮಲ್ಸ್ ಅವು ಇವೆ. 2015 ಟೈಮಲ್ಲಿ ಒಂದು ಚಿರತೆಯನ್ನು ಕಾಣಿಸ್ಕೊಂಡಿತ್ತು,
ಅದನ್ನು ಸಂಜಯ್ ಗುಬ್ಬಿ ಅವರು ನಮ್ಮ ಅರಣ್ಯ ಇಲಾಖೆಗೆ ಕ್ಯಾಮೆರಾದಲ್ಲಿ ಟ್ರ್ಯಾಪ್ ಹಾಕಿ ಅದರ ಫೋಟೋಸ್ ತೆಗೆದಿದ್ರು. ನರಿಗಳಿವೆ, ಸ್ಲೆಂಡಲಾರಿಸ್ ಕಾಡು ಪಾಪ ಅಂತ ಅದು ಇದೆ. ಇನ್ನು ಅನೇಕ ಅನೇಕ ಪ್ರಭೇದದ ಪ್ರಾಣಿ ಪಕ್ಷಿಗಳು, ಗಿಡಗಳು ಇತ್ಯಾದಿಗಳು ಕಾಣಸಿಕ್ಕಿದ್ರು. ಅದರ ಪಟ್ಟಿನೂ ಆಗಿತ್ತು. ಸೊ ಇವತ್ತಿನ ಕಾಲದಲ್ಲಿ ತುಂಬಾ ಜನ ಈ ತರ ವೈಲ್ಡ್ ಲೈಫ್ ಅಂತ ನೋಡ್ಕೊಂಡು ಹೋಗಿ ಅದರಿಂದಾನು ಒಂದು ಸ್ವಲ್ಪ ಏಟು ತಿಂತ ಇದೆಯಾ ಈ ಇಕೋಸಿಸ್ಟಮ್? ತುಂಬಾ ಜನ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾರೆ. ಇವಾಗ ಬರ್ಡಿಂಗ್ ಅಂತ ಹೋಗ್ಬೇಕು ಅಂದ್ರೆ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಹೋಗ್ತಾರೆ, ಆದ್ರೆ ತುಂಬಾ ಜನ ಕೇರ್ಲೆಸ್ ಆಗೂ ಇರ್ಬೋದಲ್ವಾ? ಎಸ್ಪೆಷಲಿ ಹುಲ್ಲುಗಾವಲು ಅಂತ ನೋಡಿದಾಗ ಇದು ಸುಮ್ನೆ ವೇಸ್ಟ್ ಲ್ಯಾಂಡ್, ನಾವು ಒಂದು ಫೋರ್ ವೀಲ್ ಡ್ರೈವ್ ಎಗರ್ಸ್ಕೊಂಡು ಹೋಗ್ಬಹುದು ಅಂತಾನು ಒಂದು ಬುದ್ಧಿ ಬಂದ್ಬಿಡ್ಬೋದಲ್ವಾ? ಹೌದು, ಅದು ತುಂಬಾ ನಡೀತಾ ಇತ್ತು. ಅಂದ್ರೆ ಅವ್ರಿಗೀಗ ಅಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾನು ಸ್ವಲ್ಪ ಜಾಸ್ತಿ ಇದಾಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಲೈಕ್ಸ್ಗೋಸ್ಕರ, ಈಗ ಜನರ ಕೈಯಲ್ಲಿ ದುಡ್ಡು ಸ್ವಲ್ಪ ಜಾಸ್ತಿ ಏನಾಯ್ತು. ಫೋಟೋಗ್ರಫಿ ಅಂತ, ಫೋಟೋಗ್ರಫಿ ಒಳ್ಳೆ ಹಾಬಿನೇ. ಈಗ ಅದರಿಂದ ಏನ್ ತೊಂದರೆ ಇಲ್ಲ. ಪ್ರಾಣಿ ಪಕ್ಷಿಗಳನ್ನ ಹೋಗಿ ಫೋಟೋಗ್ರಾಫ್ ಮಾಡೋದು ಒಳ್ಳೇದೇ, ಬಹಳ ಒಳ್ಳೇದೇ. ಆದ್ರೆ ತುಂಬಾ ಜವಾಬ್ದಾರಿಯುತವಾಗಿ ಮಾಡ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರ ಫೋರ್ ವೀಲ್ ಡ್ರೈವ್ ಎಸ್ ಯು ವಿಗಳು ಕಾರುಗಳಲ್ಲಿ, ಅಂದ್ರೆ ನೋಡಿ ಈಗ ಪಕ್ಷಿಗಳನ್ನು ಫೋಟೋಗ್ರಾಫ್ ಛಾಯಾಚಿತ್ರ ತೆಗೆಯಬೇಕಾದ್ರೆ ಅದ್ರ ಹೇಗ್ ಮಾಡ್ಬೇಕು ಅಂದ್ರೆ, ಎಲ್ಲೋ ಹೋಗಿ ಒಂದು ಒಂದು ಅಡಗಿ ಕೂತ್ಕೋಬೇಕಾಗುತ್ತೆ. ಈಗ ಹೈಡ್ ಅಂತ ಸಿಗುತ್ತೆ, ಅದ್ರ ಒಳಗಡೆ ಹಾಕಿ ಕೂತ್ಕೊಂಡು ಪಕ್ಷಿ ಬರೋದನ್ನ ಕಾಯ್ದು ಅದಕ್ಕೆ ಯಾವುದೇ ತೊಂದರೆ ಆಗುತ್ತೆ, ನಾವು ಫೋಟೋಗಳನ್ನ ತೆಗೆದು ಈ ಕಡೆ ಬರ್ಬೇಕು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಕಾರಲ್ಲೇ ಡ್ರೈವ್ ಮಾಡೋದು, ಪಕ್ಷಿಗಳನ್ನ ಅಟ್ಸ್ಕೊಂಡು ಹೋಗೋದು. ಕಾರಲ್ಲಿ ಡ್ರೈವ್ ಮಾಡುವಾಗ ಅಲ್ಲಿ ನೆಲದಲ್ಲಿರೋ ಏನೋ ಪಕ್ಷಿಗಳ ಮೊಟ್ಟೆಗಳೆಲ್ಲ ಒಡೆದು ಹೋಗೋದು. ಮತ್ತೆ ಕೆಲವರಂತೂ ಹಾವುಗಳನ್ನು, ನಾವು ಕೆರೆ ಹಾವು ಅಂತ ಹೇಳಿದ ಅಂತ ಹಾವುಗಳನ್ನು ನೆಲದಲ್ಲಿ ಆಣಿ ಮೊಳೆ ಹಾಕಿ ಇದು ಇಡೋದು. ಆವಾಗ ಹಕ್ಕಿ, ಈಗ ಗಿಡಗಳು ಹದ್ದುಗಳು ಇಂದ ಹಾವನ್ನು ಹಿಡಿಯುವಂತ ಹಕ್ಕಿಗಳು ಬಂದಾಗ ಈ ಹಾವು ಎಗರಿ ನಿಲ್ಲೋದು, ಆ ಒಂದು ಕ್ಷಣವನ್ನು ಕ್ಲಿಕ್ ಮಾಡಕ್ಕೆ, ಇಂತ ಘಟನೆಗಳು ನಡೀತಾ ಇತ್ತು. ಎಂ ಬಿ ಕೃಷ್ಣ ಮತ್ತೆ ಶೇಷಾದ್ರಿ ಕೆ ಶೇಷಾದ್ರಿ ಅವರು ಮತ್ತೆ ಕೆಲವರು ಸೇರಿಕೊಂಡು ಇದರಿಂದ ಬರುವ ಅನಾಹುತಗಳ ಬಗ್ಗೆ ಒಂದು ಅಧ್ಯಯನ ನಡೆಸಿದ್ರು. ಆವಾಗ ಅವರು ಮತ್ತೆ ಕನ್ಸರ್ವೇಷನ್ ಇಂಡಿಯಾ ಪತ್ರಿಕೆ, ಆನ್ಲೈನ್ ಪತ್ರಿಕೆ ಇದೆ, ಅದರ ರಾಮಕೃಷ್ಣ ಶ್ರೀನಿವಾಸನ್ ಅವರು, ಅವರೆಲ್ಲ ಸೇರ್ಕೊಂಡು ಒಂದು ಒಂದು ಕ್ಯಾಂಪೇನ್ ಕೂಡ ಮಾಡಿದ್ರು ಇದ್ರ ಬಗ್ಗೆ. ಇದು ಸತತವಾಗಿ ನಡೀತಾನೆ ಇತ್ತು. ಆದ್ರೂ ಈಗ ಕೆಲ 2 ವರ್ಷಗಳವರೆಗೂ ನೋಡಿದ್ದೆ ಜನ ಹುಲ್ಲುಗಾವಲಿನ ಒಳಗಡೆ ಕಾರು ಎತ್ಕೊಂಡು ಬರೋದು. ಇವಾಗ ಅದೆಲ್ಲ ನಿಂತು ಹೋಗಿದೆ, ಯಾಕಂದ್ರೆ ಜನರಲ್ಲಿ ಅರಿವು ಬಂತು ಇಲ್ಲೋ ಗೊತ್ತಿಲ್ಲ. ಅಂತೂ ಕೆರೆಗಂತೂ ಸುತ್ತ ಒಂದು ಬೇಲಿ ಬಂದ್ಬಿಟ್ಟಿದೆ. ಹುಲ್ಲುಗಾವಲೆಲ್ಲ ಸುತ್ತಲೂ ಒಂದು ಚರಂಡಿ ತೋಡಿದ್ದಾರೆ, ಹಾಗಾಗಿ ಕಾರು ಬರಕ್ ಆಗ್ತಾ ಇಲ್ಲ, ಹಾಗಾಗಿ ಅದು ನಿಂತು ಹೋಗಿದೆ. ಅದು ಈಗ ನೋಡಿ, ಒಂದು ತೊಂದರೆ ಬಂದಿದ್ದು ಈ ತಮ್ಮ ಚಲನಚಿತ್ರ ಬೇಜವಾಬ್ದಾರಿಯುತ ಚಲನಚಿತ್ರಗಾರಿಂದ. ಎರಡನೇದು ಈ ಇದು ಸಣ್ಣ ಮಟ್ಟಿಗೆ ಈ ಹಕ್ಕಿ ಪಕ್ಷಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇಂದ, ಅದು ಅಂತ ದೊಡ್ಡ ಇದಿರಲಿಲ್ಲ, ಆದ್ರೂ ಇತ್ತು. ಅತಿ ದೊಡ್ಡ ತೊಂದರೆ ಬರಕ್ಕೆ ಶುರು ಆದೇನು ಅಂದ್ರೆ, ಈ ಫಿಲ್ಮ್ ಸಿಟಿ ಮತ್ತೆ ಮಾಡಬೇಕು ಅಂತ ಹೇಳುವ ಒತ್ತಡ ಬಂತು. ಆಗಿನ ಸರ್ಕಾರ ಇದನ್ನ ಇದರ ಪ್ಲಾನ್ ಪ್ರಿಪೇರ್ ಮಾಡಕ್ಕೆ ಅಂತ ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಟೆಂಡರ್ ಕರೀತು. ಅದು ಕರೆದ ಕೂಡಲೇ ಅರ್ಕಾವತಿ ಕುಮುದ್ವತಿ ನದಿ ಪುನಶ್ಚೇತನ ಸಮಿತಿಯವರು ನಾವು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೈಕೋರ್ಟ್ಗೆ ಹಾಕಿದ್ವಿ. ಈ ಮಾಡಬಾರದು, ಇದನ್ನು ರಕ್ಷಿತ ಪ್ರದೇಶ ಅಂತ ಘೋಷಿಸಬೇಕು, ಅದಕ್ಕೆ ಬೇಕಾದ ಎಲ್ಲಾ ಪುರಾವೆಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇದಲ್ಲದೆ ಪಶುಸಂಗೋಪನಾ ಇಲಾಖೆಯಲ್ಲಿ ನೋಡಿ, ಇಲ್ಲಿ ಘನೀಕೃತ ವೀರ್ಯ ಕೇಂದ್ರ ಅಂತ ಇದೆ, ಫ್ರೋಜನ್ ಸೀಮೆನ್ ಬ್ಯಾಂಕ್. ಇದು ಇಲ್ಲಿನ ಒಳ್ಳೆ ತಳಿಯ ಹೋರಿಗಳಿಂದ ವೀರ್ಯವನ್ನು ತೆಗೆದು ಅದನ್ನು ಘನೀಕೃತಗೊಳಿಸಿ ಅದನ್ನು ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಗೆ ರಾಜ್ಯದ ಬೇರೆ ಬೇರೆ ಕಡೆ ಕೊಡ್ತಾರೆ ಇಲಾಖೆಯವರು. ಇದರಿಂದ ಹಾಲು ಉತ್ಪಾದನೆ ಬಹಳ ಇಂಪಾರ್ಟೆಂಟ್. ಸೊ ಇದು ಇದಕ್ಕೆ ಈ ಹೋರಿಗಳಿಗೆ ಯಾವ ಪೊಲ್ಯೂಷನ್ ಇರಬಾರದು, ಯಾಕಂದ್ರೆ ಅಲ್ಲಿಗೆ ರೋಗ ಬಂದ್ರೆ ಅವೆಲ್ಲ ಸತ್ತು ಹೋಗ್ಬಹುದು, ಇದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಇದೊಂದು ಬಯೋ ಹಜಾರ್ಡ್ ಝೋನ್ ಅಂತಾರೆ, ಅಂದ್ರೆ ಇಲ್ಲಿ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟಿ ನಡಿಬಾರ್ದು ಅಂತ ಡಿಪಾರ್ಟ್ಮೆಂಟ್ ಹೇಳ್ತಾನೆ ಇದೆ. ಆವಾಗ ಈ ಪಿ ಐ ಎಲ್ ಹೋಗೋ ಟೈಮಲ್ಲಿ ಆವಾಗ ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಆಗಿದ್ದವರು, ಐ ಎ ಎಸ್ ಆಫೀಸರ್ ಒಬ್ರು, 4 ಪೇಜಿನ ಲೆಟರ್ ಬರೆದ್ರು ಸರ್ಕಾರಕ್ಕೆ, ಇಲ್ಲಿ ಯಾಕೆ ಈ ಹುಲ್ಲುಗಾವಲಲ್ಲಿ ಫಿಲ್ಮ್ ಸಿಟಿ ಬರಬಾರದು. ಇದನ್ನು ನಾವು ಹಾಕಿದ್ವಿ ಕೋರ್ಟ್ಗೆ, ಇದೆಲ್ಲ ಹಾಕಿದ್ರು, ಸರ್ಕಾರ ಇದಕ್ಕೆ ಯಾವುದೇ ಸ್ಪಂದಿಸಲೇ ಇಲ್ಲ, ಏನು ಹೇಳಲೇ ಇಲ್ಲ 3 ವರ್ಷಗಳವರೆಗೆ ಏನು ಹೇಳಲಿಲ್ಲ. ಕೊನೆಗೆ ಹೈಕೋರ್ಟ್ ಕೇಳ್ತು, ಮುಖ್ಯ ನ್ಯಾಯಾಧೀಶರು ಕೇಳಿದ್ರು, ಏನ್ರಿ ನೀವು ನಮ್ಮ ಅಡ್ವೊಕೇಟ್ ಜನರಲ್ ಹತ್ರ ನೀವು ಏನ್ ಹೇಳ್ತಾ ಇಲ್ಲ ಅಂತ. ಆಗ ಅಡ್ವೊಕೇಟ್ ಜನರಲ್ ಅವ್ರು ಹೇಳಿದ್ರು, ಇದಕ್ಕೆ ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು, ಈ ಜಾಗದ ಬಗ್ಗೆ ಏನ್ ಮಾಡ್ಬೇಕು ಅಂತ. ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳುವವರೆಗೆ ನಾವು ಇದನ್ನ ರಕ್ಷಿಸ್ತೇವೆ ಏನು.
ಸೊ ಸರಿ ಅಂತ ಈ ಕೇಸ್ ಅನ್ನು ಡಿಸ್ಮಿಸ್ ಮಾಡಿದ್ರು. ಆವಾಗ ನಮ್ಮ ವಕೀಲರು ಹೇಳಿದ್ರು ಈಗ ಮತ್ತೆ ಮನೆ ನ್ಯಾಯಾಲಯ ಕೇಸ್ ಡಿಸ್ಮಿಸ್ ಮಾಡುತ್ತೆ ಸರಿ, ಆದ್ರೆ ಇನ್ನು ಸರ್ಕಾರ ಬೇರೆ ಡಿಸಿಷನ್ ತಗೊಂಡ್ರೆ ಏನ್ ಮಾಡೋಣ ನಾವು ಕೇಳಿದಾಗ, ಈಗ ಸರ್ಕಾರಿ ಕ್ಯಾಬಿನೆಟ್ ಡಿಸಿಷನ್ ಬಗ್ಗೆ ಯಾವುದೇ ಈಗ ಪಿಟಿಷನರ್ ಅರ್ಕಾವತಿ ಕುಮಾರ ದಧಿಪುರಶನ ಸಮಿತಿಗಾಗ್ಲಿ ಅಥವಾ ಬೇರೆ ಯಾವುದೇ ಪಬ್ಲಿಕ್ ಯಾರಿಗೆ ಆಗ್ಲಿ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ನೀವು ಮತ್ತೆ ನ್ಯಾಯಾಲಯಕ್ಕೆ ಬರಬಹುದು ಅಂತ ಹೇಳೋ ಒಂದು ಇದನ್ನು ಕೊಟ್ಬಿಟ್ಟು ಆ ಆದೇಶ ಹೊರಡಿಸಿ ಇದು 2015 ಸುಮಾರಿಗೆ ಈ ಆದೇಶ ಬಂತು. ಇನ್ನೊಂದು ವರ್ಷದಲ್ಲಿ ಈ 345 ಎಕರೆಯನ್ನು ಪಶುಸಂಗೋಪನಾ ಇಲಾಖೆಗೆ ವಾಪಸ್ ಕೊಟ್ಟು ಸರ್ಕಾರ. ಇದೇ ಹೊತ್ತಿಗೆ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಹೀಗೆ ಬಿಟ್ರೆ ಈ ಜಾಗವನ್ನ ಮುಂದೆ ಯಾರೋ ಒಬ್ರು ಬಂದು ಕಮರ್ಷಿಯಲೈಸ್ ಮಾಡೇ ಮಾಡ್ತಾರೆ. ಹಾಗಾಗಿ ನಮ್ಮ ಅರಣ್ಯ ಜೀವಿ ರಕ್ಷಣಾ ಕಾಯ್ದೆ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಏನಿದೆ ಅದರ ಸೆಕ್ಷನ್ 36A ಯ ಪ್ರಕಾರ ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಒಂದು ದೊಡ್ಡ ಪ್ರಪೋಸಲ್ ಕೊಟ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗ ಕನ್ಸರ್ವೇಷನ್ ರಿಸರ್ವ್ ಏನಂದ್ರೆ ಈಗ ನೋಡಿ ನಮ್ಮ ರಕ್ಷಿತಾರಣ್ಯ ಅಥವಾ ಸ್ಯಾಂಕ್ಚುರಿ ಇತ್ಯಾದಿಯನ್ನು ಘೋಷಿಸಿದರೆ ಅಲ್ಲಿ ಜನವಸತಿ ಇರಬಾರ್ದು, ಅಲ್ಲಿ ಯಾರು ಜನ ಹೋಗಬಾರ್ದು, ಅದ್ರ ಸುತ್ತ ಬಫರ್ ಝೋನ್ ಇರಬೇಕು, ಇಂತ ಅನೇಕ ರೂಲ್ಸ್ ಇದೆ. ಕನ್ಸರ್ವೇಷನ್ ರಿಸರ್ವ್ ಮಾಡಿದರೆ ಇಂತಹ ಇದು ಬರಲ್ಲ, ಇದು ಇಂತಹ ಜಾಗಗಳನ್ನು ಉಳಿಸ್ಬೇಕಕ್ಕೆ ಒಂದು 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 ಅಮೆಂಡ್ಮೆಂಟ್ ತಂದಿತ್ತು ಕೇಂದ್ರ ಸರ್ಕಾರ. ಅಂದ್ರೆ ಈ ಜಮೀನು ಯಾರ ಅಧೀನದಲ್ಲಿ ಇರುತ್ತೋ ಅಲ್ಲೇ ಇರುತ್ತೆ. ಈಗ ನಾವು ಸಂರಕ್ಷಿತ ಅರಣ್ಯ ಅಂತ ಮಾಡಿದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಆದ್ರೆ ಇದು ಈಗ ಕೆರೆ ಅಂಗಳ BWSSB ಅಥವಾ ಉಳಿದ ಜಾಗ ಪಶುಸಂಗೋಪನಾ ಇಲಾಖೆ ಇದ್ರೆ ಅದು ಅವರ ಅಧೀನದಲ್ಲೇ ಇರುತ್ತೆ. ಅವರು ಅವರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ರಸ್ತೆ ಹೋಗ್ತಾ ಇದ್ರೆ ಒಳಗಡೆ ರಸ್ತೆ ಜನ ಓಡಾಡ್ಬೋದು, ಎಲ್ಲ ಮಾಡ್ಬೋದು, ಅದ್ರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಇಲ್ಲಿ ಬರೇ ವಾಣಿಜ್ಯ ಕೆಲಸಗಳು ಮಾತ್ರ ಆಗಲ್ಲ, ಕಮರ್ಷಿಯಲೈಸೇಷನ್ ಆಗಲ್ಲ, ಈ ಜಾಗವನ್ನು ಬೇರೆ ಯಾರಿಗೂ ಕೊಡಕ್ ಆಗಲ್ಲ, ಸರ್ಕಾರದ ಅಧೀನದಲ್ಲೇ ಇರಬೇಕಾಗುತ್ತೆ. ಇಂತಹ ಅಂದ್ರೆ ಅದಕ್ಕೆ ಒಂದು ಒಂದು ಬ್ಲಾಂಕೆಟ್ ಆಫ್ ಪ್ರೊಟೆಕ್ಷನ್ ಅಂತೀವಲ್ಲ ಅದು ಬರುತ್ತೆ. ಇದರಿಂದ ಜನರಿಗೆ ಯಾವ ತೊಂದರೆಯೂ ಆಗಲ್ಲ. ಹೀಗೆ ಮಾಡಬೇಕು ಅಂತ ಹೇಳುವ ಒಂದು 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 ಪ್ರಪೋಸಲ್ ಕೊಟ್ವಿ 2012. ನೋಡಿ ಅದ್ ಹೇಗೆ ಬರಬೇಕು ಅಂತ ಅದಕ್ಕೆ ಈ ಪ್ರಪೋಸಲ್ ಕೊಟ್ರೆ ಅದಕ್ಕೆ ಒಂದು ಮ್ಯಾಪ್ ಮಾಡ್ಬೇಕಾಗ್ತದೆ. ಆ ಮ್ಯಾಪ್ ಮಾಡಿ ಅದನ್ನೆಲ್ಲ ಸರ್ಕಾರಿ ಇದರ ಪ್ರಕಾರ ಏನೋ ಮಾಡಿಕೊಂಡು ಅದಕ್ಕೆ ಬೇಕಾದ ಸರ್ಕಾರಿ ನಿಯಮಗಳಿಗೆ ಅನುಸಾರವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೊಂದು ಪ್ರಪೋಸಲ್ ಮಾಡಿ ಅದನ್ನ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ವನ್ಯಜೀವಿ ಮಂಡಳಿಗೆ ಮುಂದೆ ಇಡಬೇಕು. ವನ್ಯಜೀವಿ ಮಂಡಳಿಯವರು ಅಪ್ರೂವ್ ಮಾಡಿದ ಕೂಡಲೇ ಅದು ಮತ್ತೆ ನೋಟಿಫೈ ಆಗುತ್ತೆ. ಇದು ಪ್ರೊಸೀಜರ್. 2012 2019-20 ಇದು ಬರಲೇ ಇಲ್ಲ. ಯಾಕಂದ್ರೆ ಪಶುಸಂಗೋಪನಾ ಇಲಾಖೆಯವರು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಲಾ ಈಗ 36A ಪ್ರಕಾರ ಪಶು ಯಾರ ಒಪ್ಪಿಗೆ ಇರಬೇಡ. ಸರಕಾರಿ ಯಾವುದೇ ಸರಕಾರಕ್ಕೆ ಅಧಿಕಾರ ಇದೆ. ಸರಕಾರಿ ಜಾಗವನ್ನು ಕನ್ಸರ್ವೇಷನ್ ರಿಸರ್ವ್ ಆಗಿ ಘೋಷಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇವೆ. ಅವ್ರು ಯಾರನ್ನು ಕೇಳಬೇಕಾದ ಅಗತ್ಯವಿಲ್ಲ. ಆದ್ರೂ ನಮ್ಮ ಅರಣ್ಯ ಇಲಾಖೆಯವರು ಇಷ್ಟು ಇದು ಪಶುಸಂಗೋಪನಾ ಇಲಾಖೆ ಅಧೀನದಲ್ಲಿದೆ, ಅವರನ್ನು ಒಂದು ಕೇಳೋಣ ಅಂತ ಅವರ ಅಭಿಪ್ರಾಯ ಆಯ್ತು. ಸೊ ಅದು ಬರಲೇ ಇಲ್ಲ. ಇದು ಯಾವ ಇದಕ್ಕೂ ಹೋಗ್ಲೇ ಇಲ್ಲ. ನಮ್ಮ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ಹೋಗ್ಲಿ, ಹಾಗೆಯೇ ಬಿದ್ದುಕೊಂಡು ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು. ಕೆಲವು ಸಲ ಎಷ್ಟು ನೋಡಿ, ನಾವು ನಮ್ಮ ಸಮಯ ನಮ್ಮ ದುಡ್ಡು ಇದನ್ನೇ ಖರ್ಚು ಮಾಡಿಕೊಂಡೇ ನಾವು ಇದನ್ನು ಕೆಲಸ ಮಾಡ್ಕೊಂಡು ಬಂದಿದ್ವಿ. ಅಂಡ್ ಇದೆಲ್ಲ ಆದ್ಮೇಲೆ ಕೊನೆಗೆ ಈ ವರ್ಷ ಈಗ 20 ದಿನದ ಹಿಂದೆ ಕೊನೆಗೂ 8 ವರ್ಷ ಕಾದಿ ಇದನ್ನ ರಿಜೆಕ್ಟ್ ಮಾಡಿದಾರಲ್ವಾ? ನೋಡಿ ಏನಾಯ್ತು ಅಂದ್ರೆ 2020 January-February ಮತ್ತೆ ಇಲ್ಲಿ ಚಿತ್ರನಗರಿ ಮಾಡ್ತೇವೆ ಅಂತ ನಮ್ಮ ಸರ್ಕಾರ ಹೇಳಲಿಕ್ಕೆ ಶುರು ಮಾಡಿದ್ರು. ಆವಾಗ ನಾವು ಮತ್ತೆ ಎಚ್ಚೆತ್ತುಕೊಂಡು ಪಶುಸಂಗೋಪನಾ ಇಲಾಖೆಯ ಜೊತೆಯೂ ಮಾತಾಡಿ ಕೊನೆಗೂ ಅವರ ಒಪ್ಪಿಗೆ ಬಂತು. ನೋಡಿ, ಇಲ್ಲಿ ಸೆಂಟ್ರಲ್ ಪೌಲ್ಟ್ರಿ ಡೆವಲಪ್ಮೆಂಟ್ ಫಾರ್ಮ್ ಅಂತ ಇದೆ. ಅಲ್ಲಿ ಕೆಲವು ವರ್ಷಗಳ ಬರ್ಡ್ ಫ್ಲೂ ಬಂದಿತ್ತಲ್ಲ, ಆವಾಗ ಅನೇಕ ತಳಿಯ ಇದನ್ನು ಅವರು ನಾಶ ಮಾಡಬೇಕಾಗಿತ್ತು. ಬರ್ಡ್ ಫ್ಲೂ ಬಂದ ಕಾರಣ ಅವರ ರಿಸರ್ಚ್ಗಳೆಲ್ಲ ನಾಶವಾಗಿ ಹೋದ್ರು. ಹಾಗೆ ಏನಾದ್ರೂ ಆದ್ರೆ ಇಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತ ಇಲಾಖೆ ಯಾವಾಗ್ಲೂ ಹೇಳ್ತಾನೆ ಇದೆ. ಅವರಿಗೂ ಇಲ್ಲಿ ಈ ಪರಿಸರ ಹಾಗೆ ಇರಬೇಕು, ಅದು ಸರ್ಕಾರಕ್ಕೂ ಇಂಪಾರ್ಟೆಂಟ್. ಅದಲ್ಲದೆ ನದಿ ಆಚೆಕಟ್ಟಿನ ಪ್ರದೇಶ ಆಯ್ತಾ, ಇಲ್ಲಿ ಕಮರ್ಷಿಯಲೈಸ್ ಆದ್ರೆ ಬರೋ ನೀರು ಹೋಗ್ಬಿಡು, ಮತ್ತೆ ಜೀವ ವೈವಿಧ್ಯ ಇದೆಲ್ಲ ಇದೆ. ಆದ ಕಾರಣ ಇದೆಲ್ಲ ಉಳಿಬೇಕು ಅಂತ ಪಶುಸಂಗೋಪನಾ ಇಲಾಖೆಯವರು ಅವರ ಸಮ್ಮತಿ ಕೊಟ್ಟರು. ಅದು ಆ ಸಮ್ಮತಿ ಕೊಟ್ಟ ಕೂಡಲೇ ಅರಣ್ಯ ಇಲಾಖೆಯವರು ಇದನ್ನ ಮೊನ್ನೆ 19 January 2019 ನಡೆದ
ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಇದನ್ನು ಮಂಡಿಸಿತು. ಆದ್ರೆ ಇದು ಅಂತೂ ಇದಕ್ಕೆ ಅಪ್ರೂವಲ್ ಬರಲಿಲ್ಲ. ಅದು ರಿಜೆಕ್ಟ್ ಆಗಿದೆಯೋ ಡಿಫರ್ ಆಗಿದೆಯೋ ಅಥವಾ ಮುಂದೆ ಹಾಕಿದಾರೋ ಏನು ಅಂತ ನಮ್ಗೆ ಗೊತ್ತಾಗೋದು ಅದರ ಮಿನಿಟ್ಸ್ ನಡಾವಳಿಯ ಉಲ್ಲೇಖಗಳು ಈ ಕಡೆ ಬಂದಾಗ ಹೊರಗಡೆ ಬಂದಾಗ ಮಾತ್ರ. ಆದ್ರೆ ಅದು ಅಪ್ರೂವ್ ಆಗ್ಲಿಲ್ಲ ಇಲ್ಲಿಯವರೆಗೆ ಅಂತ ಹೇಳುವ ಸುದ್ದಿ ಕೇಳಿ ಬಂದಿದೆ. ಓಕೆ, ಸೊ ನಮಗಿನ್ನು ಇದರ ಫುಲ್ ಡೀಟೇಲ್ಸ್ ಇನ್ನು ಪಬ್ಲಿಕ್ ಆಗಿ ಗೊತ್ತಾಗಿಲ್ಲ. ಇಲ್ಲ, ಇನ್ನು ಗೊತ್ತಾಗಿಲ್ಲ. ಇದು ಅದರ ಮಿನಿಟ್ಸ್ ಇನ್ನು ಕೆಲವೇ ದಿನಗಳಲ್ಲಿ ಬರಬಹುದು ಅಂತ ನಮ್ಮ ಕಾತರದಿಂದ ಕಾಯ್ತಾ ಇದ್ದೀವಿ. ಓಕೆ, ಒಂದೇನು ಇಲ್ಲಿ ಒಳ್ಳೇದಂದ್ರೆ ಅಟ್ಲೀಸ್ಟ್ ಸರ್ಕಾರದಲ್ಲಿದೆ ಈ ಲ್ಯಾಂಡು, ಈ ಗ್ರಾಸ್ ಲ್ಯಾಂಡ್ ಆಗ್ಲಿ, ಹುಲ್ಲುಗಾವಲಾಗ್ಲಿ, ರಿಸರ್ವಾಯರ್ ಆಗ್ಲಿ, ಲೇಕ್ ಆಗ್ಲಿ. ಆದ್ರೆ ತುಂಬಾ ಕಡೆ ಅದು ಆಗ್ಲೇ ಪ್ರೈವೇಟ್ ಹ್ಯಾಂಡ್ಸ್ ಅಲ್ಲಿ ಇದ್ರೆ ಅದರಲ್ಲಿ ಬೇರೆನೆ ತೊಂದರೆ ಬರುತ್ತೆ. ಸೊ ಆದ್ರೆ ಕಳೆದ 15 ವರ್ಷದಲ್ಲಿ ಈ ರಿಯಲ್ ಎಸ್ಟೇಟ್ ನ ಪ್ರೆಷರ್ ತುಂಬಾ ಜಾಸ್ತಿ ಆಗಿರ್ಬೇಕಲ್ವಾ ಹೆಸರ್ಘಟ್ಟ ಸುತ್ತಮುತ್ತ. ಸೊ ಅದರಿಂದಾನು ಸ್ವಲ್ಪ ಪ್ರೆಷರ್ ಇದೆಯಾ ನೋಡಿ? ಇದೊಂದು ಐ ತಿಂಕ್ ಗ್ರೀನ್ ಝೋನ್ ಅಂತ ಇದನ್ನು ಘೋಷಿಸಿದ ಕಾರಣ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಗಳು ಬಂದಿಲ್ಲ. ಆದ್ರೆ ಇತ್ತೀಚೆಗೆ ಅನೇಕ ಲೇಔಟ್ ಗಳು ಬರ್ತಾ ಇವೆ, ಅವ್ರ ಅಧಿಕೃತ ಹೆಚ್ಚು ಅನಧಿಕೃತವೇ. ಅಂದ್ರೆ ಈಗ ನೋಡಿ, ನೀರಿಲ್ಲ, ಈಗ ಜಮೀನಿದೆ, ಏನ್ ಮಾಡೋಣ, ಏನು ಮಾಡಕ್ ಆಗಲ್ಲ ಅವರಿಗೆ. ಲೇಔಟ್ ಮಾಡೋಣ ಅಂತ ಯಾರಿಗೂ ಕೊಟ್ಬಿಡ್ತಾರೆ, ಅವ್ರು ಲೇಔಟ್ ಮಾಡ್ತಾರೆ, ಮಾರ್ಕೊಡ್ತಾರೆ, ಜಮೀನು ಓನರ್ಸ್ ಗೂ ಸ್ವಲ್ಪ ಕಾಸು ಬರುತ್ತೆ, ಈಗ ನಡೀತಾ ಇದೆ. ಅನೇಕ ಲೇಔಟ್ ಗಳು ಆಗಿಬಿಟ್ಟಿವೆ. ಆ ಲೇಔಟ್ ಗಳಲ್ಲಿ ಏನು ಕಟ್ಟಡಗಳು ಜಾಸ್ತಿ ಬಂದಿಲ್ಲ, ಆದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ಬರುತ್ತವೆ. ಅಂದ್ರೆ ಜನರು ಇಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಏನೋ ಒಂದು ಸ್ವಲ್ಪ ಕಾಸು ಹಾಕಿ ಒಂದು ಲೇಔಟ್ ಒಂದು ಒಂದು ಸೈಟ್ ಇರಲಿ ನಮ್ಗೆ ಅಂತ ಜನರು ಬರ್ತಾ ಇರ್ತಾರೆ. ಯಾಕಂದ್ರೆ ಸಿಟಿ ಇಲ್ಲ ಅಂತ ತಗೊಳಕ್ ಆಗಲ್ಲ. ಅನೇಕರು ಈಗ ಫಿಲ್ಮ್ ಸಿಟಿ ಬರ್ತಾ ಅಂತ ಕಾತರದಿಂದ ಕಾಯ್ತಾನು ಇದ್ದಾರೆ. ಯಾಕಂದ್ರೆ ನಮ್ಮ ಜಮೀನಿಗೆ ಕೋಟಿಗಟ್ಟಲೆ ದುಡ್ಡು ಬಂದ್ರೆ ನಾವು ಕೋಟ್ಯಾಧೀಶರಾಗಬಹುದು ಅಂತ. ನೋಡಿ, ಮೊನ್ನೆ ಒಂದು ನಮ್ಮ ನನ್ನ ಇಲ್ಲೇ ಯಾರ ಹತ್ರ ಮಾತಾಡ್ತಾ ಇದ್ದೆ, ನಮ್ಮೊಬ್ರು ಹೆಸರುಘಟ್ಟಲ್ಲಿ ನನ್ನ ಕಾರ್ ವಾಶ್ ಮಾಡಕ್ಕೆ ತಗೊಂಡೋಗಿದ್ದೆ. ಇಲ್ಲೇ ನಮ್ಮ ಹೆಸರುಘಟ್ಟ ಪಕ್ಕನೆ ಒಂದು ಕಾರ್ ವಾಷಿಂಗ್ ಪ್ಲೇಸ್ ಇದೆ, ಜಾಗ ಇದೆ. ಸೊ ನಾನು ನಮ್ಮ ಕಾರ್ ತೊಳೆಯುವ ಇವರು ಮಾತಾಡ್ತಾ ಇದ್ವಿ, ಕೆಲಸ ನಡೀತಾ ಇದ್ದಂಗೆ. ನಾವೊಬ್ಬ ಯುವಕ, ಒಳ್ಳೆ ಕೆಲಸಗಾರ, ಸರ್ ಇಲ್ಲಿ ಫಿಲ್ಮ್ ಸಿಟಿ ಬರುತ್ತಾ, ಇಲ್ಲಿ ಬಂದ್ರೆ ನಮ್ಗೆಲ್ಲ ಒಳ್ಳೇದಲ್ವಾ, ಡೆವಲಪ್ ಆಗಲ್ವಾ? ಹೌದಪ್ಪ, ಡೆವಲಪ್ ಅಂದ್ರೆ ಏನು ಅಂತ ಕೇಳಿದೆ. ಅಲ್ಲ ಸರ್, ಎಲ್ಲ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಅವು ಇವು ಬರೋದು, ಸಿಟಿ ಆದ್ರೆ ಒಳ್ಳೇದಲ್ವಾ ಸರ್ ನಮ್ಗೂ ಎಲ್ಲ ಅಂತ ಕೇಳಿದ. ಅದೇ ಹೊತ್ತಿಗೆ ಅದು ಭಾನುವಾರ ಅಂತ ಕಾಣಿತು. ಅವರ ಸ್ನೇಹಿತರು ಇನ್ನೊಬ್ರು ಯುವಕರು ಅಲ್ಲೇ ಕೂತಿದ್ರು, ಅವ್ರು ಬಹಳ ಜೋರಾಗಿ ತಲೆ ಅಲ್ಲಾಡ್ಸಕ್ ಶುರು ಮಾಡಿದ್ರು. ಏನಪ್ಪ ಅಂತ ಕೇಳಿದೆ. ಬೇಡ ಸರ್, ಏನ್ ಬೇಡ, ಹೀಗೆ ಇರ್ಲಿ ಅಂತ. ಯಾಕೆ ಅಂದ್ರೆ, ನೋಡಿ ಸರ್, ನಾನು ದೇವನಹಳ್ಳಿಲಿ ಏರ್ಪೋರ್ಟ್ ಅಲ್ಲಿ ಏನೋ ಕೆಲಸ ಮಾಡೋದು, ಅಲ್ಲಿ ಹೋದ್ರೆ ನೀವು ಬನ್ನಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಅಂತ ಅಲ್ಲಿ ಹೇಗಿತ್ತು ಮೊದಲು ಜಾಗ, ಈಗ ಹೇಗಾಗಿದೆ, ಅಂತ ಡೆವಲಪ್ಮೆಂಟ್ ನಮ್ಗೆ ಬೇಡವೇ ಬೇಡ ಅಂತ ಅವ್ರು ಬಹಳ ಜೋರಾಗಿಯೇ ಪ್ರತಿಪಾದಿಸಿದ್ರು. ನಾನು ಹೇಳಿದೆ, ನೋಡಿ ಇದು ಕರೆಕ್ಟ್, ನೋಡಿ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಮ್ಮ ಡೆವಲಪ್ಮೆಂಟ್ ಅಂತ ಹೇಳುವ ಒಂದು ಶಬ್ದದ ಅರ್ಥ ನಮ್ಗೆ ಏನಂತ ಇನ್ನು ಸರಿಯಾಗಿ ಗೊತ್ತಿಲ್ಲ. ನಾವು ಸಿಟಿ ಆಗೋದೇ ಡೆವಲಪ್ಮೆಂಟ್ ಅಂತ ಹೇಳ್ಕೊತೀವಿ. ಆ ಸಿಟಿ ಮಾಡೋದು ಸುಲಭ, ಆದ್ರೆ ಅದ್ರಲ್ಲಿ ಅದನ್ನ ನಿಭಾಯಿಸೋದು ಬಹಳ ಕಷ್ಟ. ಎಲ್ಲಾ ಕಡೆ ಈಗ ಹೆಸರುಘಟ್ಟದಲ್ಲೇ ನೋಡಿದ್ರೆ ಎಲ್ಲಾ ಕಡೆಯೂ ಈ ಕಸ ಬಿದ್ದಿರುತ್ತೆ. ಅದನ್ನು ವಿಲೇವಾರಿ ಮಾಡಕ್ಕೂ ನಮ್ಗೆ ಗೊತ್ತಿಲ್ಲ. ಅದ್ ಏನ್ ಅದನ್ನ ಎಲ್ಲಿ ಹಾಕ್ತಾ ಇರ್ತೀವಿ, ಇಲ್ಲಾಂದ್ರೆ ಅದಕ್ಕೆ ಬೆಂಕಿ ಕೊಡ್ತೀವಿ. ನೀರು ಇಲ್ಲ, ಅದು ನೀರು ಹೋಗುವ ಅದಕ್ಕೆ ಬೇಕಾದ ನಮ್ಮ ಕೊಳಚೆ ಹೋಗಕ್ಕೆ ವ್ಯವಸ್ಥೆನು ಇಲ್ಲ. ಅದನ್ನು ಕೊಳಚೆಯನ್ನು ಈಗ ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಗಳು ಇಲ್ಲ, ಏನೂ ಇಲ್ಲ. ಈ ಪರಿಸ್ಥಿತಿ ಆದ್ರೆ ನಮ್ಮ ಇರೋ ಪರಿಸರನು ಹೋಗ್ಬಿಡುತ್ತೆ. ನಮ್ಮ ನೋಡಿ, ಕೊರೋನಾದಂತ ಟೈಮಲ್ಲಿ ನಾವು ಇಲ್ಲಿ ಅಕ್ಕಪಕ್ಕ ಬಹಳ ಆರಾಮಾಗಿ ಓಡಾಡ್ತಾ ಇದ್ವಿ. ಲಾಕ್ಡೌನ್ ಇದ್ದಾಗ್ಲೂ ಇಲ್ಲಿ ನಡ್ಕೊಂಡು ಹೋಗಕ್ಕೆ ಏನ್ ತೊಂದರೆ ಇರ್ಲಿಲ್ಲ, ಗಾಳಿ ಬೆಳಕು ಚೆನ್ನಾಗಿತ್ತು, ಜನದಟ್ಟಣೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಆರಾಮಾಗಿ ಇರಕ್ಕಾಗುತ್ತೆ, ಸಿಟಿ ಆದ್ರೆ ಆಗಲ್ಲ ಅಂತ ನಾನು ಹೇಳಿದೆ. ಆಗ ಈ ದೇವನಹಳ್ಳಿಗೆ ಕೆಲಸಕ್ಕೆ ಹೋಗ್ತಾ ಇರೋ ಯುವಕರು ನನ್ನ ಜೊತೆ ಧ್ವನಿ ಗೂಡಿಸಿದ್ರು. ಹೀಗಾಗಿ ಹೀಗಾಗಿದೆ, ಹೀಗಿದೆ ಈಗಿನ ಪರಿಸ್ಥಿತಿ. ಮಹೇಶ್ ಅವರೇ, ತುಂಬಾನೇ ಧನ್ಯವಾದ. ಈ ಒಂದು ನಿರ್ಣಯದ ಮಿನಿಟ್ಸ್ಗೆ ನಾವ್ ಎಲ್ಲಾರು ಕಾಯ್ತಾ ಇರ್ತೀವಿ. ಸೊ ಈ ಒಂದು ಕ್ಷೇತ್ರವನ್ನು ನಾವು ಕಳ್ಕೊಂಡ್ ಬಿಟ್ರೆ, ನಾವ್ ಎಷ್ಟೊಂದು ಕಳ್ಕೊಂಡಿದೀವಿ ಆಗ್ಲೇ ಬೆಂಗಳೂರಲ್ಲಿ. ಬೆಳವಣಿಗೆ ಅಂತ ಆ ಒಂದು ಶಬ್ದದಲ್ಲಿ, ಆ ಒಂದು ಉದ್ದೇಶದಲ್ಲಿ ನಮ್ಮ ಬಯೋಡೈವರ್ಸಿಟಿ ಆಗ್ಲಿ, ಎನ್ವೈರನ್ಮೆಂಟ್ ಆಗ್ಲಿ, ಬಟ್ ಕೊನೆಗೆ ನಮ್ಮ ಲಿವಿಂಗ್ ಕಂಡೀಷನ್ಸ್ ನಾವು ಹಾಳು ಮಾಡ್ಕೊಂಡು ಬಂದಿದೀವಿ. ಸೊ ಈ ಹೆಸರುಘಟ್ಟ ಅನ್ನೋದು ನನಗಂತೂ ಒಂದು ಇಟ್ಸ್ ಅ ಮಾರ್ಕರ್. ಇವಾಗ ಬೇರೆ ಸಾಕಷ್ಟು ಕೆರೆಗಳಲ್ಲಿ ಸಾಕಷ್ಟು ಬೇರೆ ಬೇರೆ ತರ ತೊಂದರೆಗಳಾಗ್ಬೋದು, ಒಂದು ಪುನರ್ಜೀವನ ಒಂದು ಎಫರ್ಟ್ ನಡೀತಾ ಇರ್ಬೋದು, ಬಟ್ ಹೆಸರುಘಟ್ಟ ಅನ್ನೋ ಒಂದು ಆ ಕ್ಷೇತ್ರದ ಇತಿಹಾಸ ನಮ್ಮ ಬೆಂಗಳೂರಿಗೆ
ನಗರಕ್ಕೆ ಸೇರಿರೋ ಇತಿಹಾಸ ಪ್ಲಸ್ ಇಟ್ಸ್ ದಿ ಓನ್ಲಿ ಸರ್ವೈವಿಂಗ್ ಗ್ರಾಸ್ ಲ್ಯಾಂಡ್ ಇನ್ ಅಸೋಸಿಯೇಷನ್ ವಿತ್ ದ ಲೇಕ್. ಸೊ ಇದನ್ನ ಹೇಗ್ ನಾವು ಉಳಿಸ್ಬೇಕು, ಹೇಗ್ ಉಳಿಸಬಹುದು 2020-2050 ಇಲ್ಲ ಇನ್ನೊಂದು 100 ವರ್ಷಕ್ಕೆ, ಈಗ ನಾವ್ ಏನ್ ನಿರ್ಣಯ ತಗೋತೀವೋ ಅದರಿಂದಾನೇ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ಸುತ್ತೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ವಿವರವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಕರೆದಿದ್ದಕ್ಕೂ ಧನ್ಯವಾದಗಳು ಪವನ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @HarateePod HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಂಕಲ್, ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Whether you're an established sportsperson or a budding one or simply a sports enthusiast, join us, Tanvi and Shlok. We are two passionate pro badminton players talking policy, mindset and everything sport. So tune in to the Millennial Athlete every Monday. Only on the IVM Podcast Network. Trust us, it's gonna be lit. If you love cricket, listen up. The Edges and Sledges Cricket Podcast is here for you. Hosted by DJ, Varun and me, Ashwin, we bring a fun, fresh, fans' point of view to talking all things cricket. Sometimes it's just the three of us, sometimes we have guests, including current and former international cricketers. For new episodes every week, check out the Edges and Sledges Cricket Podcast on the IVM app, website, or wherever you get your podcasts.